جاتم بلاك الطب يوم جرش بيول مو ما حد بيول مو قرب بها بجانا أنا بتذكر توب المهي باه مسمي بالمهي باه مسمي شو تشبدي ورانا عليهم شنكرم لوك شنكرم شنكرم شنكرا شارين كيرم مني فرواندو سيمت شنكرم ತಮೇ ವಧೀರೋ ವಿಜ್ಞಾನ ಪ್ರಜ್ಞಾಂ ಗುರುವೀತ ಬ್ರಾಹ್ಮಣಃ ನಾನುಧ್ಯಾಯಾತ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿ ತತ್ ಬ್ರಾಹ್ಮಣ ಇತಿ ಇತಿ ಬಿಟ್ಟು ಬಿಡಿದೆ ಅಲ್ವಾ ನಿಮ್ ಹಿಂದೆ ಇತಿ ಇಲ್ಲ ಇತಿ ಇದೆ ಇಲ್ಲ ಬಿಟ್ಟೋಗಿದೆ ಪುಸ್ತಕದಲ್ಲಿ ಇತಿ ಭಾಷೆಯಲ್ಲಿ ಇತಿ ಇದೆಯಲ್ಲ ಹುಡುಗರು ಹೇಗೆ ಅಲ್ಲೂ ಇಲ್ಲ ಇತಿ ಆ ಎಲ್ಲಿದೆ ಮುದಲಿಲ್ಲ ಅಲ್ಲಿಲ್ಲ ಅಲ್ಲಿದೆಯಾ ಇದಕ್ಕಿದೆ ಬಿಟ್ಟೋಗಿದೆ ಬಿಟ್ಟೋಗಿದೆಯಾ ಇತಿ ಬರ್ಕೋ ಬಿಟ್ಟೋಗಿದೆ ಅಂತ ತಮೇವ ಕಮೇವ ಆತ್ಮಾನಮೇವ ಏವ ಶಬ್ದ ಏನ್ ಹೇಳುತ್ತೆ ಅನ್ಯಸ್ಯ ವಿಜ್ಞೇಯತ್ವ ನಾಸ್ತಿ ನಾನ್ಯದ್ ವಿಜ್ಞೇಯಂ ಬೇರೆ ಹೋಗ್ಬಾರ್ದು ನಾನು ಇಂಜಿನಿಯರ್ ಓದ್ತೀನಿ ಡಾಕ್ಟರ್ ಓದ್ತೀನಿ ಯಜ್ಞಿಯಾಗಾದ ಓದ್ತೀನಿ ಶೌದ ಬೇಡ ಅಪರ ವಿದ್ಯೆ ಅಂದ್ರೆ ಬಿಟ್ಬಿಡಿ ಲೌಕಿಕ ವಿದ್ಯೆ ಎಲ್ಲ ಬಿಟ್ಬಿಡಿ ಲೌಕಿಕ ವಿದ್ಯೆ ಅಪರ ವಿದ್ಯೆ ಅಂತ ಏನಿದೆ ಸಮಸ್ತವನ್ನು ಬಿಟ್ಟು ತಮೇವ ಆತ್ಮಾನಮೇವ ವಿಜ್ಞಾಯ ವಿಜ್ಞಾಯ ಕಥಂ ಅಯಮಹಮಸ್ಮಿ ಸಾಕ್ಷಾತ್ ಅನುಭವತಾಂ ಆಪಾದ್ಯ ಅನುಭವ ವೇದನತಾಂ ಆಪಾದ್ಯ ತನ್ನ ಅನುಭವ ಗೊತ್ತಾಗುವ ಹಾಗೆಯೇ ತಿಳ್ಕೊಬೇಕಂತೆ ಅವನೇ ಧೀರ ಯಾರು ಆತ್ಮನ ಕಂಡುಕೊಳ್ತಾನೋ ಅವನು ಧೀರನಂತೆ ಇನ್ನು ರ್ಯಾಂಕ್ ಬರೋ ಧೀರ ಅಲ್ಲ ದೊಡ್ಡ ಹೊಳೆಯಲ್ಲಿ ಆ ಕಡೆ ಈಜೋರು ಈ ಧೀರ ಅಲ್ಲ ಆತ್ಮನ್ ಕಂಡುಕೊಳ್ತೀಯಲ್ಲ ಅವನು ನಿಜವಾದ ಧೀರ ಅವನು ಕಂಡುಕೊಂಡು ಆತ್ಮ ಪ್ರಜ್ಞೆಯನ್ನೇ ಮಾಡ್ಕೋಬೇಕಂತೆ ಇಲ್ಲಿ ಆತ್ಮ ಪ್ರಜ್ಞೆ ಮಾಡ್ಕೊಳ್ತು ಅನ್ನೋದು ಕ್ರಿಯೆ ಅಲ್ಲ ಅದು ಆತ್ಮನ್ ಕಂಡ್ಕೊಂಡ ಅಂದ್ರೆ ಆತ್ಮ ಪ್ರಜ್ಞೆಯಲ್ಲೇ ಇದ್ಬಿಡ್ತಾರೆ ಅವರು ಯಾಕೆಂದ್ರೆ ಇನ್ನೊಂದೇ ಇರೋದಿಲ್ಲ ಬಾಧೆ ಆಗ್ಬಿಡ್ತಲ್ಲ ಅವರಿಗೆ ಪ್ರಪಂಚವೇ ಬಾಧೆ ಆಗುವುದರಿಂದ ಸ್ವಾನುಭವ ದೃಷ್ಟಿಯಿಂದ ಆತ್ಮಕ್ಕಾಗಿ ಏನೇನು ಇರುವುದೇ ಇಲ್ಲವಾದ್ರಿಂದ ಆ ಮನಸ್ಸಿಗೆ ಆತ್ಮ ಬೇರೆ ಚಿಂತೆ ಮಾಡಕ್ ಆಗೋದೇ ಇಲ್ಲ ಮನಸ್ಸು ಕೂಡ ಆತ್ಮ ಆಗ್ಬಿಟ್ಟಿರುತ್ತೆ ಮನಸ್ಸಿನ ಮನಸ್ಸು ಕಿತ್ತೋಗ್ಬಿಟ್ಟಿರುತ್ತೆ ಮನಸ್ಸಿನ ಮನಸ್ತು ಎಲ್ಲಿವರೆಗೆ ಹೇಳೋ ಮನಸ್ಸೇನ ಅಂತ ಇರುತ್ತಲ್ಲ ಯೋಚನೆ ಮಾಡೋದು ತನಗಿಂತ ಬೇರೆ ಆದ ಅನಾತ್ಮವನ್ನ ಲೌಕಿಕವನ್ನು ಯೋಚನೆ ಮಾಡೋದು ಅನ್ನೋದು ಇರುವವರಿಗೆ ಅದು ಮನಸ್ಸು ಯಾವಾಗ ಆತ್ಮರೂಪದಿಂದ ಬಾಧೆ ಆಗ್ಬಿಡುತ್ತೋ ಸುಟ್ಟ ಕಾಗದ ಇದ್ದ ಹಾಗೆ ಸುಟ್ಟ ಕಾಗದ ಹಾಗೆ ಇರುತ್ತೆ ಅದ್ಮೇಲೆ ಬರೆಯಕ್ಕಾಗುತ್ತಾನ ಏನಾಯ್ತು ಬರೆಯಕ್ ಹೋದ ಏನಾಯ್ತು ಹೇಳೋ ಹಾಗೆ ಈ ಮನಸ್ಸು ಆತ್ಮರೂಪದಿಂದ ಕಂಡಂತೆ ಆತ್ಮನೇ ಮನಸ್ಸಾಗಿ ತೋರ್ತಾ ಇದ್ದಾನೆ ಸಮುದ್ರವೇ ಅಲೆಯಾಗಿ ತೋರ್ತಾ ಇದೆ ಅಲೆ ಹೇಗೆ ಸಮುದ್ರ ಬಿಟ್ಟಿಲ್ವೋ ಮನಸ್ಸೆಂಬುದು ಆತ್ಮನ ಬಿಟ್ಟಿಲ್ಲ ಅಂತೇಳಿ ಈ ರೀತಿಯಾಗಿ ಕಂಡುಕೊಂಡು ಆತ್ಮ ಪ್ರಜ್ಞೆಯನ್ನೇ ಮಾಡ್ಕೊಳ್ತಾ ಇದು ಯಾರ ಕರ್ತವ್ಯ ಇದೋ ಬ್ರಾಹ್ಮಣನ ಕರ್ತವ್ಯ ಬ್ರಾಹ್ಮಣನ ಆದ್ರೆ ಅದನ್ನ ಮಾಡ್ಬೋದು ಬ್ರಾಹ್ಮಣ ಬಂದಿರೋದೆ ಅದಕ್ಕೆ ಬ್ರಾಹ್ಮಣ ಹುಟ್ಟಿರೋದೆ ತತ್ವಜ್ಞಾನಕ್ಕಾಗಿ ಮನಸ್ಸು
ಅದನ್ನ ಹೇಳಿರೋದು ಏನೋ ಏತದ್ವಿ ಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ. ಆತ್ಮಜ್ಞಾನ ಪಡ್ಕೊಳ್ಳೋಕೆ ಬ್ರಾಹ್ಮಣರು ಹುಟ್ಟಿರೋದಂತೆ. ಶ್ರುತಿ ಪ್ರಕಾರವಾಗಿ, ಸ್ಮೃತಿ ಪ್ರಕಾರವಾಗಿ, ಪುರಾಣ ಪ್ರಕಾರವಾಗಿಯೂ ಬ್ರಾಹ್ಮಣನ ಜನ್ಮ ಬಂದಿರೋದೇ ಬ್ರಹ್ಮಜ್ಞಾನ ಪಡ್ಕೊಳ್ಳೋಕೆ. ಅದೇ ಅವರ ಜೀವನದ ಪರಮ ಧ್ಯೇಯ ಪರಮ ಗುರಿ. ಕಂಡ್ಕೊಂಡು ಏನ್ ಮಾಡ್ಬೇಕು, ಬಹೂನ್ ಶಬ್ದಾನ್ ಅನುಧ್ಯಾಯ, ಬಹಳ ಶಬ್ದಗಳನ್ನು ಧ್ಯಾನ ಮಾಡಬಾರ್ದಂತೆ. ಬಹಳ ಶಬ್ದಗಳನ್ನು ಯಾವ್ದಾದ ಲೌಕಿಕ ಶಬ್ದಗಳು, ಅಪರವಿದ್ಯಾ ಪ್ರಕಾಶಕ ಶಬ್ದಗಳು, ಯಜ್ಞಾಗಾದಿಗಳನ್ನು ತೋರ್ಪಡಿಸುವ, ಉಪಾಸನಾ ವಿಚಾರ ತೋರ್ಪಡಿಸುವ, ಅದನ್ನೇ ಮಾಡಬಾರ್ದು. ಇನ್ನು ವ್ಯಾವಹಾರಿಕವಾದಂತಹ ವಿಚಾರ, ರಾಜಕೀಯ ವಿಚಾರ, ಇನ್ನು ಬೇರೆ ಲೌಕಿಕ ಅವ್ರ ಮನೆ ಇವ್ರ ಮನೆ ಕಂಡ್ರ ಮನೆ ವಿಚಾರ ಅದನ್ನು ಯೋಚನೆ ಮಾಡಬಾರ್ದು. ಯಾಕೆ ಮಾಡ್ಬಾರ್ದು ಹೇಳು? ಅಲ್ಲ, ಇಲ್ಲೇ ಇಲ್ಲ ಅವನುಗಳಿಗೆ, ಅವ್ನು ಮಾಡೋದೇ ಇಲ್ಲ. ಜ್ಞಾನಿಯಾದವ್ರಿಗೆ ಬರೋದೇ ಇಲ್ಲ. ಸಾಧಕನು ವಿಕ್ಷೇಪ ಆಗುತ್ತೆ ಹೇಳಂಗೆ. ಸಾಧಕರಿಗೆ ಅನಾತ್ಮ ಚಿಂತನೆ ಆತ್ಮಚಿಂತನೆ ಗಡ್ಡಿ ಮಾಡುತ್ತೆ. ಹಾಗಾಗಿ ಬಹಳಷ್ಟು ಶಬ್ದಗಳನ್ನು ಆದಷ್ಟು ಮೌನವಾಗಿರ್ಬೇಕು ಅಂತ. ತುಂಬ ಮಾತಾಡಿದ್ರೆ ತುಂಬ ಶಬ್ದ ಬೇಕು, ಬೆಳೆದ ಶಬ್ದ ಬರುತ್ತೆ. ಯಾವ ಮಾತನ್ನು ಆಡ್ಬೇಡ. ಆತ್ಮ ಪ್ರಜ್ಞೆಯಲ್ಲೇ ಇದ್ಬಿಟ್ಟು, ಆತ್ಮಚಿಂತನೆಯಲ್ಲೇ ಇದ್ಬಿಟ್ಟು ಮೌನ ಇದ್ಬಿಡೋದು. ಯಾಕೆ ಮಾತಾಡಬಾರ್ದು ಅಂದ್ರೆ, ವಾಚಃ ವಿಗ್ಲಾಪನಂ, ವಿಗ್ಲಾಪನಂ ನಾಮ ಆಯಾಸಕರಂ. ವಾಚಃ ವಾಕ್ಯಗೆ ಆಯಾಸವನ್ನುಂಟು ಮಾಡುತ್ತಂತೆ. ಗ್ಲೈಂ ಲೈ ಹರ್ಷಕ್ಷೇ ಧಾತು ವಿ ಉಪಸರ್ಗ ವಿಗ್ಲಾಪನ ವಿಶೇಷೇನ ಗ್ಲಾನಿಕರಂ ವಿಷಾದಕರಂ ದುಃಖಕರಂ ಆಯಾಸಕರಂ. ತದನೆಂದು ಚಿಂತನಂ, ಆ ಚಿಂತನೆ ಎಂಬುದು, ಆ ಆಡೋದು, ಆ ವದನ ಅನ್ನೋದು ತುಂಬ ಆಯಾಸ ಉಂಟು ಮಾಡುತ್ತೆ ಕಣ. ತುಂಬ ವೇಸ್ಟ್, ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಆಮೇಲೆ ಬಾಕಿ ವಿಷಯ ಸಮಯ ಅಂದ್ರೆ ಟೈಮು ಸಮಯ ಆಯ್ತು, ಶಕ್ತಿ ವೇಸ್ಟ್ ಆಯ್ತು, ಆಮೇಲೆ ಜನ್ಮವೂ ವ್ಯರ್ಥ, ಜೀವನೂ ವ್ಯರ್ಥ. ಅನಾತ್ಮ ಚಿಂತೆ ಮಾಡಿ ಏನ್ ಪ್ರಮುಖ ಅದನ್ನ ಮಾಡಬಾರ್ದು ಅಂತ ಅರ್ಥ. ತಮ್ ಈರಸಂ ಆತ್ಮಾನಮೇವ ಧೀರ ಧೀಮಾನ್ ವಿಜ್ಞಾಯ ಉಪದೇಶತಃ. ಶಾಸ್ತ್ರತಶ್ಚ ಪ್ರಜ್ಞಾಂ ಶಾಸ್ತ್ರಾಚಾರ್ಯೋಪದಿಷ್ಟ ವಿಷಯಾಂ ಜಿಜ್ಞಾಸಾ ಪರಿಸಮಾಪ್ತಿ ಕರೀಂ ಕುರ್ವೀತ ಬ್ರಾಹ್ಮಣ. ಆ ಈ ರೀತಿಯಾಗಿರುವ ಆತ್ಮನನ್ನೇ ಯಾವ ರೀತಿಯದು ವಿರಜ ಪರ ಆಕಾಶ ಬಂದರ ಹಿಂದೆ ದೋಷರಹಿತನು ಆಕಾಶಕ್ಕಿಂತಲೂ ಮಿಗಿಲಾದವನು ಅವ್ಯಾಕೃತ ಆಕಾಶಕ್ಕಿಂತಲೂ ಅಜನು ಅಂಥ ಆತ್ಮತತ್ವವನ್ನೇ ಧೀರನಾದವನು ಇನ್ನು ವಿವೇಕಿಯಾದವನು ಅಂತ. ಧಿಯಂ ರಾಜತೆ ಧೀರ, ಬುದ್ಧಿಯನ್ನು ಆಳುವಂಥವನು, ಬುದ್ಧಿಯನ್ನು ಕಂಟ್ರೋಲ್ ಮಾಡುವ ಆತನು ಅವನು ಧೀರ. ಈ ಆತ್ಮನನ್ನೇ ಕಂಡುಕೊಂಡು, ಹ್ಯಾಕ್ ಕಂಡುಕೊಂಡ, ಎರಡು ತರ ಹೇಳಿದ, ಒಂದು ಗುರುಪದೇಶ ಮತ್ತು ಶಾಸ್ತ್ರ. ಅನುಭವಿಯಾದ ಗುರು ಹತ್ರ ಕೂತ್ಕೋ, ಅವರು ಯುಕ್ತಿಗೂ ಅನುಭವಕ್ಕೂ ದೃಷ್ಟಾಂತಕ್ಕೂ ಶಾಸ್ತ್ರಕ್ಕೂ ಹೊಂದಳಿಯಾಗಿ ಉಪದೇಶ ಮಾಡ್ತಾರೆ. ಶಾಸ್ತ್ರದಿಂದಲೂ ನೀನು ಅದನ್ನು ಗೊತ್ತು ಮಾಡ್ಕೋ, ಶಾಸ್ತ್ರ ಅವ್ರು ಹೇಳಿದ ಹಾಗಿದೆಯಾ ನೋಡ್ಕೋ. ಶಾಸ್ತ್ರ ಸಂಪಾದನೆ, ಶಾಸ್ತ್ರಜ್ಞಾನ ಸಂಪಾದನೆ ಮಾಡ್ಕೋಬೇಕು, ಗುರುಪದೇಶವನ್ನು ಶ್ರವಣ ಮಾಡಬೇಕು, ಯುಕ್ತಿ ಅನುಭವಕ್ಕೆ ಹೊಂದಿಸ್ಕೋಬೇಕು. ಹಾಗಾಗಿ ಗುರುಪದೇಶದ ವಿಜ್ಞಾನ ಅಂದ್ರು, ಗುರುಪದೇಶದಿಂದ ಆತ್ಮಸ್ವರೂಪವನ್ನು ಪರಿಚಯ ಮಾಡಿಕೊಂಡು, ಶಾಸ್ತ್ರದಿಂದಲೂ ಕೂಡ ಆ ವಿಚಾರವನ್ನು ಗೊತ್ತು ಮಾಡಿಕೊಂಡು ಆತ್ಮ ಪ್ರಜ್ಞೆಯನ್ನೇ ಮಾಡ್ಕೋಬೇಕಂತೆ. ಅಂದ್ರೆ ಶಾಸ್ತ್ರ ಮತ್ತು ಆಚಾರ್ಯರು ಉಪದೇಶ ಮಾಡಿದ್ದಾದ ವಿಷಯದ್ದಾದ ಪ್ರಜ್ಞೆ. ಶಾಸ್ತ್ರಂಚ ಆಚಾರ್ಯಶ್ಚ ಶಾಸ್ತ್ರಾಚಾರ್ಯವು ತಾಭ್ಯಾಂ ಉಪದಿಷ್ಟ ಉಪದಿಷ್ಟ ವಿಷಯ ಯಸ್ಯಾಹ ಪ್ರಜ್ಞಾಯಾಹ ಸೇಯಂ ಪ್ರಜ್ಞಾ ಶಾಸ್ತ್ರೋಪದಿಷ್ಟ ವಿಷಯ ಪ್ರಜ್ಞಾ ತಾಂ ಪ್ರಜ್ಞಾಂ. ಶಾಸ್ತ್ರ ಮತ್ತು ಆಚಾರ್ಯರು ಉಪದೇಶ ಮಾಡಿದ್ದಾಗಿರುವ ಆತ್ಮವಿಷಯಕವಾದ ಪ್ರಜ್ಞೆಯನ್ನೇ ಸಂಪಾದನೆ ಮಾಡಿಕೊಂಡು, ಅದು ಆ ಪ್ರಜ್ಞೆ ಎಂಥದ್ದು, ಜಿಜ್ಞಾಸೆಯನ್ನೇ ಸಮಾಪ್ತಿಗೊಳಿಸುವಂತಹ ಪ್ರಜ್ಞೆ ಅದು. ಯಾವ್ದನ್ನು ತಿಳ್ಕೊಂಡು ಸಿಗೋಬೇಕು ಅದು ಮುಗಿದು ಹೋಗಲ್ಲ ಗೊತ್ತಾ, ಎಷ್ಟೇ ತಿಳ್ಕೊ ಬೋರೆ ಹಣ್ಣು ತಿಳ್ಕೊಂಡು ಇರ್ಕೋ. ಮಾವಿನ ಹಣ್ಣು ಹೆಂಗಿರುತ್ತೆ, ಹಸಿರ ಹಣ್ಣು ಹೆಂಗಿರುತ್ತೆ, ಆ ಹಣ್ಣು ಯಾವ ವಿಚಾರ ತಿಳ್ಕೊಂಡು ಇನ್ನೊಂದು ವಿಚಾರ ಇದ್ದೇ ಇರುತ್ತೆ. ಆತ್ಮನ್ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ಇನ್ನೇನು ತಿಳ್ಕೊಬೇಕು ಅಂತ ಇದೇ ಬರಲ್ಲ. ಎರಡು ಕಾರಣ, ಒಂದು ಬಾಧೆ ಆಗ್ಬಿಡತ್ತೆ, ಇನ್ನೊಂದು ಎಲ್ಲವೂ ಆತ್ಮನೇ ಗೊತ್ತಾಗ್ಬಿಡತ್ತೆ. ಆತ್ಮ ಏನು ಇಲ್ಲೇ ಇಲ್ಲ ಗೊತ್ತಾಗ್ಬಿಡುತ್ತೆ.
ಇಂಥ ಜ್ಞಾನ ಬೇಡುವ ನಮ್ಗೆ. ಹ, ಈ ಜ್ಞಾನ ಬೇಕು ಬೇಡುವ ಹೇಳಿದ್ರೆ ನಿಮ್ದು ಬೇಕು ಅಂದ್ರೆ ಹೆಂಗ್ ಸುಮ್ನೆ ಅದು ಇರ್ಲಿ ಅಂತಲ್ಲ, ಬೇಕು ಅನ್ನೋ ಶಬ್ದ ಕಷ್ಟ ಏನ್ ಹೇಳೋ, ಅದು ಇರ್ಲಿ ಏನೋ ಬೇಕು ಅನ್ನೋ ಬೇಕು ಏನು ಒಪ್ತಾ ಇರಲಿಲ್ಲ. ಹಾಗೆ ಎಮ್ಮೀವ ಅವಧಾನ ಈಚೆನೇ ಬೇಕು ಅಂದ್ರೆ ಬಾಕಿ ಎಲ್ಲ ಬಿಡ್ಬೇಕು, ಬಾಕಿ ಎಲ್ಲ ಬಿಟ್ಟಿದೆ ಗುರುತು ಏನ್ ಹೇಳೋ, ಸನ್ಯಾಸ. ಅದಕ್ಕಾಗಿ ಕೂರೋದೆ ಸನ್ಯಾಸ ಅಂದ್ರೆ ಕೈ ಬಿಟ್ಟು ಬಿಡೋದು ಹೇಳ್ತಾ ಇಲ್ಲ ನಾನು. ತತ್ಪರತೆ ತನ್ನಿಷ್ಠತೆ ಅದಲ್ಲೇ ಯಾವಾಗ ಆತ್ಮಚಿಂತೆ ಮಾಡ್ತಾ ಇರ್ಬೇಕಂತೆ, ಬಿಡ್ಲೇಬಾರ್ದು. ಸ್ವಲ್ಪ ಆತ್ಮಜ್ಞಾನ ಆಗೋರಿಗೂ ನಾನು ಎದ್ದೋಗಲ್ಲ, ಆತ್ಮಜ್ಞಾನ ಆಗೋರು ಊಟ ಮಾಡಲ್ಲ, ಆತ್ಮಜ್ಞಾನ ಆಗೋರು ನಾನು ನಿದ್ದೆ ಮಾಡಲ್ಲ. ಆ ಹಠ ಬರ್ಬೇಕಂತೆ, ಅಂತ ಹಠ ಯಾರಿಗಿದೆಯೋ ಅವ್ರಿಗೆ ಆತ್ಮಜ್ಞಾನವಾಗತ್ತೆ ಅಂತ. ಇಷ್ಟಪಟ್ಟ ಹಠ ಹೇಳೋದಿಲ್ಲ, ಊಟ ಮಾಡೋದಿಲ್ಲ, ನಿದ್ದೆನೂ ಮಾಡೋದಿಲ್ಲ. ಆತ್ಮಜ್ಞಾನ ಆಗೋರು ಅಷ್ಟು ಮಟ್ಟಿಗೆ ಚಿಂತನೆ ಮಾಡ್ತಾ 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 ನೋಡ್ಬಿಡ್ತಾರೆ. ಜಿಜ್ಞಾಸೆಯನ್ನೇ ತಿಳ್ಕೋಬೇಕು ಅನ್ನೋ ಇಚ್ಛೆ, ಇಚ್ಛಾ ಜಿಜ್ಞಾಸ ತಿಳ್ಕೋಬೇಕು ಅನ್ನೋ ಇಚ್ಛೆ ಇದೆಯಲ್ಲ, ಅದನ್ನೇ ಎಂಡ್ ಮಾಡುತ್ತೆ, ಕೊನೆ ಮಾಡುತ್ತೆ, ಇಲ್ಲ ಅಂತ ಮಾಡುತ್ತೆ. ಇನ್ನೇನು ತಿಳ್ಕೋಬೇಕಾಗಿಲ್ಲ ನೀನು. ಯು ಆರ್ ಬಿಕೇಮ್ ಕೃತಾರ್ಥ, ಕೃತಾರ್ಥನ ಬಿಟ್ಟೆ ನೀನು. ಕೃತಾರ್ಥದಿಂದ ಮಾಡುವಂತಹ ಆ ಪ್ರಜ್ಞೆಯನ್ನೇ ಮಾಡ್ಕೋಬೇಕು. ಕುರ್ವೀತ ಅನ್ನೋ ವಿಧಿ, ವಿಧಿ ಮಾಡ್ತಾರೆ ಸಾಧಕನಿಗೆ ವಿಧಿ, ಜ್ಞಾನಿಗೆ ಸಹಜವಾದಂತಹ ನಡವಳಿಕೆ. ಏವಂ ಪ್ರಜ್ಞಾಕರಣ ಸಾಧನಾನಿ ಸನ್ಯಾಸ ಶಮದಮ ಉಪರಮ ತಿತಿಕ್ಷಾ ಸಮಾಧಾನಾನಿ ಕುರ್ಯಾ ಇತ್ಯರ್ಥಃ. ತಿತಿಕ್ಷಾ ಸಮಾಧಾನಾನಿ, ಈ ರೀತಿ ಪ್ರಜ್ಞೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ಮೇಲೆ ಪ್ರಜ್ಞೆ ಮಾಡ್ಕೊಳ್ಳೋಕೆ ಸಾಧನವಾದಂತಹದ್ದು, ಈ ಸಾಧನದಿಂದ ಸಾಧ್ಯ ಸಿಗಲ್ವಲ್ಲ. ಪ್ರಜ್ಞಾಕರಣ ಸಾಧನಾನಿ ಕಾರಣಿಯೇ ಫಸ್ಟ್ ಸನ್ಯಾಸ. ಸನ್ಯಾಸ ಭಾಷಿಕ ಎರಡು ಇಟ್ಕೊಳ್ತಾರೆ, ಆಂತರಿಕವಾಗಿ ಎಲ್ಲವನ್ನು ತೊರೆದು ಆತ್ಮನಿಚ್ಛಾಗೇ ಕೂರುದು, ಬಾಹ್ಯವಾಗಿಯೂ ಕೂಡ ನಾಹಂ ಕಶ್ಯಚಿತ್ ನಮೇ ಕಶ್ಯಚಿತ್, ನಾನು ಯಾರಿಗೂ ಸೇರಿಲ್ಲ, ನನಗೂ ಯಾರು ಸೇರಿಲ್ಲ, ಈ ಪ್ರಪಂಚ ನನಗೆ ಯಾರು, ನನಗೆ ಪರಮಾತ್ಮನೊಬ್ಬನೇ ನನ್ನವನು, ಅವನಿಗೆ ನಾನು ಸೇರಿದವನು, ಅವನೇ ನನ್ನವನು, ನಾನು ಅವನಿಗೇ ಸೇರಿದವನು. ಎರಡು ಕಡೆಯಿಂದಲೂ ತನ್ನನ್ನು ಪರಮಾತ್ಮನಿಗೇ ಸೇರಿದವನು ಅಂತಲೂ, ಪರಮಾತ್ಮನೇ ತನ್ನವನು ಅಂತಲೂ ದೃಢ ನಿಶ್ಚಯವನ್ನು ಮಾಡಿಕೊಂಡಂತಹ ಮಹಾತ್ಮವನು. ಅದಕ್ಕಾಗಿ ಸನ್ಯಾಸ ಅಂದ್ರೆ ಬಹಳ ಒಳ್ಳೆ ಸಾಧನೆ, ಯಾಕಂದ್ರೆ ಅವನಿಗಿನ ಕರ್ತವ್ಯ ಇರಲ್ವಲ್ಲ. ಸನ್ಯಾಸ ಮಾಡದೆ ಹೋದ್ರೆ ಶ್ರಾದ್ದ ಮಾಡ್ಬೇಕೋ, ಸಂಕ್ರಮಣ ಮಾಡ್ಬೇಕೋ, ಹಬ್ಬ ಹರಿದಿನ ಮಾಡ್ಬೇಕೋ. ಹಬ್ಬ ಗಣಪತಿ ಪೂಜೆ ಅಂದ್ರೆ ಹೂ ತಗೊಂಬ, ದೂರ್ವೆ ತಗೊಂಬ, ಗಣಪತಿ ತಗೊಂಬ, 22 ಸಾಮಾನು ತಗೊಂಬ, ಅದಕ್ಕೆ ದುಡ್ಡು ತಗೋ, ಸ್ಕೂಟರ್ ತಗೋ, ಕೀ ತಗೋ, ಹೋಗು ತಿರುಗು ಮಾಡುವ ಭಿಕ್ಷೇಪ ಇದಲ್ಲ, ಚಿತ್ತ ಭಿಕ್ಷೇಪಕರ. ಏನೋ ಸಜ್ಜ ಟಿ ವಿ ನೋಡ್ಲಿಲ್ಲ, ಆಟ ಆಡಲಿಲ್ಲ, ಬೀದಿ ಬೇಸ ತಿರುಗಲಿಲ್ವಲ್ಲ ಅಂತ ಹೇಳಿ ಹೊಗಳ್ಬೇಕು ಅದನ್ನ, ಅದನ್ನ ಮಾಡೋಣ. ಬೀದಿ ಬೇಸನಾಗೆ ತಿರುಗಲಿಲ್ವಲ್ಲ, ಸರಿ ಇದನ್ ಮಾಡಿದ್ನಲ್ಲ ಅಂತ ಹೊಗಳು ಅಷ್ಟೇ. ನಿಜವಾಗಿ ಹೊಗಳುವಂತ ಎಲ್ಲವನ್ನ ಬಿಟ್ಟು ಫಸ್ಟ್ ಸನ್ಯಾಸ. ಸನ್ಯಾಸ ಮಾಡಿದ್ಮೇಲೆ ಶಮ ಕಿಂಬೋ, ಯಾಕಂದ್ರೆ ಅದು ಒಂದಿದ್ದು ಬರ್ತದೆ ಅನಿಸ್ತಾ ಇದೆಯಾ. ಶಮ ಅಂದ್ರೇನ, ಮನೋನಿಗ್ರಹ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಉಪರಮ ಅಂದ್ರೆ ಉಪರಮ ಅಂದ್ರೆ ಕರ್ಮಗಳಿಂದ ನಿವೃತ್ತಿ, ಕರ್ಮಭ್ಯೋ ನಿವೃತ್ತಿ ಉಪರತಿ ಉಪರಮ. ತಿತಿಕ್ಷಾ ನಾಮ ಏನ್ ಸಹನೆ, ಶೀತ ಉಷ್ಣ ಸುಖ ದುಃಖ ಮಾನಾಪಮಾನ ಸಹಿಸ್ಕೊಳ್ಳೋದು. ಪ್ರಕೃತಿ ಪ್ರಾಕೃತಿಕವಾಗಿ ಬರುತ್ತಲ್ಲೋ ಶೀತವಷ್ಟಗಳು. ಇನ್ನು ಜನರು ಮಾಡ್ತಾರೆ ಮಾನಾಪಮಾನ ಮಾಡ್ತಾರಲ್ಲ, ಹಸಿವು ಬಯಾರಿಕೆ, ಸುಖ ದುಃಖಾದಿಗಳು, ರಾಗದ್ರಿ ಎಲ್ಲರೂ ಕಂಟ್ರೋಲ್ ಮಾಡ್ಕೋಬೇಕು. ಉಪರಮಾನಾಮ ಕರ್ಮಗಳಿಂದ ನಿವೃತ್ತಿ, ತಿತಿಕ್ಷಾನಾಮ ಸಹಿಷ್ಣುತ. ತಿಜ ನಿಶಾನೆ ಧಾತು, ಧಾತು ಇದೆ ತಿತಿಕ್ಷಾ, ತಿಜ ನಿಶಾನೆಗೆ ನಿಶಾನೆ ಧಾತುವಿಗೆ ಸಹನಾರ್ಥದು. ಮಾನೇ ಜಿಜ್ಞಾಸಾಯಾಮ್ ಗುಪೇರ್ನಿಂದ ಆಯಾಮ್ ನೆನ್ನೆ ಹೇಳಿದಲ್ಲ ಮೊನ್ನೆ ಮಣ್ಣ, ತಿಜೆ ಅದು ಇದೆ ತಿಜೆ ತಿತಿಕ್ಷಾಯಾಮ್ ಸಹಿಸ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ ಸಿಜಾನಿಗೆ
తితిక్షా అని పడుతుంది. చక్తుమిచ్చా తితిక్షాల చిత్తక్షతిదు. సమాధాన సమాధానాన్ని ఎలా ఏరు పేరు దేవనాగలుగో చిత్తదల్లి బుగురికి కుణితల చిత్త అయ్యో బందిల బందిల తహ 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 అది ఇరబారదు. సిక్కిదే హాన్ హుహా హారదు. సిగిది హోదే కొలాప్స్ ఆగకూడదు. ఇది సమాధానం ఇది ఆగత్తే. ఇది ఎష్టాయితో శమ దమ ఉపరమ దీక్ష సమాధాన యావుదని బిట్రో ಶ್ರದ್ಧ ಶ್ರದ್ಧ ಅನ್ನೋದನ್ನ ಬಿಟ್ರು ಭಾಷಿಕಾರದಲ್ಲಿ. ಶ್ರುತಿಯಲ್ಲಿ ಐದೇ ಇರೋದು ಶಾಂತೋ ದಾಂತ ಉಪರತಿ ಸ್ಥಿತಿ ಸಮಾಹಿತೋ ಭೂತ ಶ್ರದ್ಧಾವಿತ್ತೋ ಭೂತ ಅಂತ ಮಾಧ್ಯಮದಿಂದ ಬರೆದಿದೆ. ಅದನ್ನ ನೋಡಿ ಶ್ರದ್ಧಾ ಸಮಾಧಾನ ಮಾಡ್ತಾರೆ. ಶಮಾಧಿ ಷಟ್ಕ ಅಂತಾರೆ. ಶಮಾಧಿ ಪಂಚಕವೋ ಶಮಾಧಿ ಷಟ್ಕವೋ ಷಟ್ಕ. ಶ್ರದ್ಧಾ ಸೇರಿದ್ರೆ ಷಟ್ಕ. ಶ್ರದ್ಧಾ ಇದು ಕಾನೂನು ಮಾಡೋದಿಲ್ಲ, ಇಲ್ಲವೇ ಇಲ್ಲ. ಮಾಧ್ಯಮದ ಮಾಡ ಓಡಬೇಕು. ಶ್ರದ್ಧಾವಿತ್ತೋ ಭೂತ್ವ ಅಂತಲ್ಲಿದೆ. ಶ್ರದ್ಧೆಯೇ ವಿತ್ತ ಅವನಿಗೆ. ವಿತ್ತ ಅಂದ್ರೆ ನಾ ರೊಕ್ಕ ದುಡ್ಡು ಪೈಸ. ಶ್ರದ್ಧಾ ಅನ್ನುವಂತ ದುಡ್ಡಿಂದ ಕೊಂಡ್ಕೊಳ್ತಾನಂತೆ ಯಾರನ್ನ ಪರಮಾತ್ಮನ್ನ ಜ್ಞಾನವನ್ನ. ಕಿಂಬೋ ಅಡ್ವಾಂಟ್ ಚಾಕು ಚಾಕು ಇದ್ರ ಮೇಲೆ ಇತ್ತು ನೋಡು. ಇದ್ರ ಮೇಲೆ ಆಯ್ತು, ಇಲ್ಲೆಲ್ಲ ಬಿದ್ದಿತ್ತು, ಅಲ್ಲೇ ಮೇಲೆ ಮೇಲೆ ನೋಡು. ಹೀಗೆ ಅದು ಎಲ್ಲಕ್ಕಿಂತಲೂ ಸನ್ಯಾಸ ಆಗಿಲ್ಲ. ಅದು ಜಪಸದ ಶಿಖಾಮಣಿ ಇದ್ದಂಗಿದೆ. ಅದು ಸನ್ಯಾಸಕ್ಕೆ ಇದೆಲ್ಲ ಬೇಕಾಗಿರ್ತಕ್ಕಂಥ ನಡವಳಿಕೆ. ಸನ್ಯಾಸ ಅನ್ನೋದು ಒಂದಿದೆ, ಎಲ್ಲವನ್ನು ಬಿಟ್ಟು ಆತ್ಮಗೋಸ್ಕರವಾಗಿ ಆತ್ಮಜ್ಞಾನಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಕೊಳ್ಳುವಂಥದ್ದಕ್ಕೆ ಸನ್ಯಾಸ ಅನ್ನೋದು. ನಂಗೆ ಆತ್ಮಜ್ಞಾನವೇ ಬೇಕು, ಜ್ಞಾನವೂ ಅಲ್ಲ. ಅದಕ್ಕೆ ಶಮದಮಾದಿ ಪಂಚಕ ಷಷ್ಟಕ ಅದು ಸಾಧನ. ಅದನ್ನ ಮಾಡ್ತಾ ಹಾಕುದ್ರೆ ಮಾಡೋದನ್ನ ಜಪ ಮಾಡೋದಲ್ಲ. ಇದು ಆತ್ಮಚಿಂತನೆ ಮಾಡ್ತಾ ಇದ್ದು ಬಿಟ್ರೆ ಇದಕ್ಕೆ ಅವಕಾಶವೇ ಇಲ್ಲ. ಕೋಪತಾಪಾದಿಗಳಿಗೆ ಕಾಮಾದಿಗಳಿಗೆ ಅಲ್ವಾ, ಆತ್ಮಚಿಂತನೆ ಬಿಟ್ಟೆ ಅಂದ್ರೆ ಕಾಮಕ್ರೋಧಾದಿಗಳು ಬರುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ಆತ್ಮಚಿಂತನೆಯನ್ನ ಬಿಡದೆ ಅದನ್ನು ತಪ್ಪಿಸ್ಕೊಳ್ತೀನಿ. ನಿರಂತರವಾಗಿ ಆ ಇದರಲ್ಲೇ ಮುಳುಗಿಬಿಡ್ಬೇಕು, ಆವಾಗ ಜ್ಞಾನ ಆಗುತ್ತೆ. ಇಂಥ ಮಹಾತ್ಮ ಎಷ್ಟು ಜನ ಸಿಗ್ತಾರೆ ಪ್ರಪಂಚಕ್ಕೆ? ಕೋಟಿ ಒಬ್ಬನು ಸಿಗಲ್ಲ. ಯಾರಿಗೂ ಬೇಕಾಗಲ್ಲ ಗೊತ್ತಾ? ಎಲ್ರಿಗೂ ಅಣಿಮಾಡಿ ಐಶ್ವರ್ಯ ಬೇಕು, ಸಿದ್ಧಿ ಬೇಕು, ಯೋಗ ಸಿದ್ಧಿ ಬೇಕು. ನಾನು ಧ್ಯಾಯಾತ್ ನಾನು ಚಿಂತೆಯೇ ಬಹೂನ್ ಭೂತಾನ್ ಶಬ್ದಾನ್ ಧ್ಯೇಯ ಚಿಂತೆ ಆಯಾಮ್ ಧಾತು ಧ್ಯಾಯತಿ ಧ್ಯಾಯಾತ್ ಇದು ಚಿಂತನೆ ಮಾಡಬಾರ್ದಂತೆ. ಬಹಳ ಶಬ್ದಗಳನ್ನ, ಲೌಕಿಕ ಶಬ್ದಗಳನ್ನ, ಅನಾತ್ಮ ಶಬ್ದಗಳನ್ನ, ಬಾಹ್ಯ ವಿಷಯ ಶಬ್ದಗಳನ್ನು ಚಿಂತನೆ ಮಾಡಬಾರ್ದಂತೆ. ಶಬ್ದ ಚಿಂತನೆ ಮಾಡಿದ್ರೆ ಶಬ್ದಕ್ಕೂ ಶಬ್ದಕ್ಕೆ ವಿಷಯವಾಗಿರುವ ವಸ್ತುವನ್ನು ಚಿಂತನೆ ಮಾಡಬಾರ್ದು. ವಸ್ತು ಚಿಂತನೆ ಮಾಡಿಬಿಟ್ರೆ ಶಬ್ದ ಬಂದ್ಬಿಡುತ್ತೆ. ₹500 ₹2000 ಎಲ್ಲ ಕಳಿಸಲಾಗುತ್ತೆ. ಮತ್ತೆ ಟಿವಿ ಮೊಬೈಲ್ ಕೂಡ ದುಡ್ಡು ಗ್ಯಾಪ್ ಆಗುತ್ತೆ. ಅದ್ರಲ್ಲಿ ಬೇಕು ಅಂದ್ರೆ ರೊಕ್ಕ ಬೇಕು. ಆಶ್ಚರ್ಯ ಅಂದ್ರೆ ಅವಿನಾಭಾವ ಸಂಬಂಧ ಲೌಕಿಕ ವಸ್ತುವಿಗೂ ಆ ಶಬ್ದಕ್ಕೂ. ಹಾಗಾದ್ರಿಂದ ಶಬ್ದಗಳನ್ನು ಚಿಂತನೆ ಮಾಡಬಾರ್ದು, ಧ್ಯಾನ ಮಾಡಬಾರ್ದು ಅಂದ್ರೆ ಶಬ್ದಕ್ಕೆ ಅಭಿಧೇಯವಾದ ವಿಷಯವಾಗಿರುವ ವಸ್ತುಗಳನ್ನು ಚಿಂತನೆ ಮಾಡಬಾರ್ದು ಅಂತ ಸೇರಿಸ್ಕೋಬೇಕು. ನಾನು ಧ್ಯಾಯ ಅನ್ಬಹು ಬಹು ನಾನು ಧ್ಯಾಯಾನಿ ಬಹೂನಿ ವಸ್ತೂನಿ ನಾನು ಧ್ಯಾಯಾತ್ ಅನಾತ್ಮ ಪದಾರ್ಥಾನ್ ಅನಾತ್ಮ ಪದಾರ್ಥಾನ್ ನಾನು ಧ್ಯಾಯ ನಾನು ಧ್ಯಾಯ ಪದಾರ್ಥವನ್ನು ಪದಾರ್ಥಕ್ಕೆ ವಾಚಕವಾದ ಶಬ್ದಗಳನ್ನು ಮನಸ್ಸಿಗೆ ತಂದ್ಕೋಬಾರ್ದಂತೆ. ಆತ್ಮಚಿಂತನೆಯಲ್ಲಿಯೇ ಇರಬೇಕು. ಪ್ರಭೂತ ಶಬ್ದ ಅನ್ನು ಪ್ರಭೂತ ಅಂತ ಸ್ವಲ್ಪ ಮಟ್ಟ ಶಬ್ದಕ್ಕೆ ಅವಕಾಶ ಕೊಟ್ಟಂಗಾಯ್ತು. ತುಂಬಾ ಶಬ್ದವನ್ನು ಮಾಡಬಾರ್ದು ಅಂದ್ರೆ ಸ್ವಲ್ಪ ಶಬ್ದಕ್ಕೆ ಅವಕಾಶ ಅಂದ್ರೆ ಯಾವ ಸ್ವಲ್ಪ ಶಬ್ದ ಬರೀತಾರೆ ಭಾಷಿಕರು. ತತ್ತ ಬಹುತ್ವ ಪ್ರತಿಷೇಧಾತ್ ಕೇವಲ ಆತ್ಮೈಕತ್ವ ಪ್ರತಿಪಾದಕ ಸ್ವಲ್ಪ ಶಬ್ದ ಅನುಜ್ಞಾಯಂತೆ. ಓಮಿತ್ಯೇವಂ ಧ್ಯಾಯತ ಆತ್ಮನ ಮನ್ಯಾ ವಾಚೋ ವಿಮುಂಚತಃ.
ಇತಿ ಚಾತುರ್ವಣೆ ಅಲ್ಲ ಆರೇ ಕೊಟ್ಬಿಟ್ಟು ಆಮೇಲೆ ಐದೇ ಐದೇ ಕೊಟ್ಟು ಆರನೇ ಕೊಟ್ಟು ಏನಾಗುತ್ತೋ ಮುಂದಿನ ಕೊಟ್ಟು ಹಿಂದಿನ ಕೊಡ್ತಾರೆ ಭಾಷೆಗಳು ಯಾಕೋ ಏನಪ್ಪ ಬಹಳವಾದ ಶಬ್ದಗಳನ್ನು ಧ್ಯಾನ ಮಾಡಬಾರ್ದು ಅಂತ ಹೇಳಿದ್ರಿಂದ ಸಿಕ್ಕಾಪಟ್ಟೆ ಊಟ ಮಾಡಬಾರ್ದು ಅಂತ ಹೇಳಿದ್ರೆ ಏನಾಯ್ತು ಸ್ವಲ್ಪ ಊಟ ಮಾಡ್ಬೇಕು ಯಾಕೆ ಪ್ರಾಣಧಾರಣೆ ಆಗ್ಬೇಕಲ್ಲ ಹೊಟ್ಟೆ ಬೀಯುವಂಗೆ ವಾಂತಿ ಬರುವಷ್ಟು ಊಟ ಮಾಡಬೇಡ ಅಂತ ಅಂತಾರೆ ಸ್ವಲ್ಪ ಊಟ ಮಾಡಬೇಕು ಅರ್ಧ ಹಾಗೆ ತುಂಬಾ ಮಾತಾಡ್ಬೇಡ ಕಣ ಅಂದ್ರೆ ಸ್ವಲ್ಪ ಮಾತಾಡು ಅಂತ ಹೇಳಿದಂಗಾಯ್ತು ಸ್ವಲ್ಪ ಮಾತಾಡೋದು ಯಾವ್ದು ವಿಷಯವಾದ ಸ್ವಲ್ಪ ಮಾತಾಡೋದು ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಟ್ಮೇಲೆ ಕೇವಲ ಆತ್ಮೀಕ ಪ್ರತಿಪಾದಕ ಈ ಶಬ್ದ ಸ್ವಲ್ಪಾಹ ಆತ್ಮನು ಬ್ರಹ್ಮವು ಒಂದೇ ತಿಳಿಸಿಕೊಡುವಂತಹ ಉಪನಿಷತ್ ಶಬ್ದಗಳು ಯಾವ್ದು ಉಂಟೋ ಆ ಶಬ್ದಗಳಿಗೆ ಅನುಮತಿ ಉಂಟು ಅದಕ್ಕೂ ಸನ್ಯಾಸ ಅದಕ್ಕಾಗಿ ಎಲ್ಲರೂ ಸನ್ಯಾಸ ಮಾಡಿರೋದು ಅನ್ಬಿಟ್ಬಿಟ್ರೆ ಅಲ್ಲ ಅಂಡ ಆಗ್ಬಿಡ್ತಾನೆ ಹಾಗಾಗಿ ತುಂಬಾ ಶಬ್ದಗಳನ್ನ ಅಂದ್ರೆ ಅಪರವಿದ್ಯಾ ಗೋಚರವಾದ ಶಬ್ದಗಳು ಅಗ್ನಿಹೋತ್ರಾದಿ ಕರ್ಮ ವಿಚಾರ ಉಪಾಸನಾ ವಿಚಾರ ಲೌಕಿಕ ವಿಚಾರ ಬಾಹ್ಯ ಅನಾತ್ಮ ವಿಚಾರ ಇದೆಲ್ಲವನ್ನು ಬಿಟ್ಟು ಆತ್ಮಸ್ವರೂಪವಷ್ಟನ್ನೇ ಪ್ರತಿಪಾದನೆ ಮಾಡುವಂತಹ ಉಪನಿಷತ್ ಇರತಕ್ಕಂಥ ಶಬ್ದ ಇದೆಯಲ್ಲ ಓಂ ಅಂತ ಹೇಳಿ ಆತ್ಮ ಧ್ಯಾನ ಮಾಡಿ ಅದೇ ಓಂಕಾರ ಸ್ವರೂಪ ಪರಮಾತ್ಮ ಓಂ ಎಂಬುದಾಗಿ ಇತ್ಯೇವಂ ಇತ್ಯೇವಂ ಪ್ರಕಾರೇಣ ಅಂತ ಓಂ ಎಂಬ ಈ ಪ್ರಕಾರದಿಂದ ಹೇಗೆ ತೇಜು ಅಂದನಿಗೆ ಹೆಸರು ಪುಸ್ತಕ ಅಂತ ಅದಕ್ಕೆ ಹೆಸರು ಓಂ ಯಾರಿಗೆ ಹೆಸರು ಪರಮಾತ್ಮನಿಗೆ ವಾಚಕ ಅದು ನಿರ್ದಿಷ್ಟ ಸಮೀಪವಾದ ಹೆಸರಂತೆ ಪ್ರಿಯವಾದ ಹೆಸರಂತೆ ಯಾಕೆಂದ್ರೆ ಓಂ ಅಂತಂದ್ಬಿಟ್ರೆ ಎಚ್ಚರ ಕಳಸು ನೀತಿ ಮೂರು ವ್ಯಾಪಕವಾಯಿತು ಅಕಾರ ಉಕಾರ ಮಕಾರದಿಂದ ಜಾಗೃತ ಸುಷುಪ್ತಿಯನ್ನು ಒಟ್ಟಾಗಿ ಮೀರಿದ್ದಾಗಿರುವ ತತ್ವವನ್ನು ಹೇಳುವಂತಹ ಶಬ್ದ ಅದು ಪ್ರಕ್ರಿಯೆ ಓಂಕಾರ ಪ್ರಕ್ರಿಯೆ ಮಂಡಕ್ಕೆ ಕೂತಿದ್ಯಾ ಇದರಲ್ಲೇ ಶಿರಪಟದಲ್ಲೇ ಸ್ವಲ್ಪ ಒಳಗೆ ಹೋಗಿದ್ಯಾ ಕಿಂಚಿತ್ತಾದ್ರು ಸ್ವಲ್ಪ ಹೋಗಿದ್ಯಾ ಆಮೇಲೆ ಓದ್ಕೊಂಡಿದ್ಯಾ ಇಲ್ಲ ಇಲ್ಲ ಇಲ್ಲಪ್ಪ ಸಂಪ್ರದಾಯದಲ್ಲೇ ಇಲ್ಲ ಓದೋದು ಎಲ್ಲಿದೆ ಮುಟ್ಟೇ ಇಲ್ಲ ಮೊನ್ನೆ ನಮ್ಮ ಅಣ್ಣ ಪಾಠ ಹೇಳಿದಲ್ಲ 298ನೇ ಭಾಷೆ ಭಾಗ ಅದನ್ನ ನೋಡ್ಕೊಂಡ್ರ ಇಲ್ಲಪ್ಪ ಒಳ್ಳೆ ಭಾಷೆ ಭಾಗ ಅದು ನಾನು ವಿರುದ್ಧ ಮುಚ್ಚದೆ ಅಪ್ರಮೇಯಂ ಜ್ಞಾನತೆ ಇರೋದು ಅದು ಹತ್ತು ಹತ್ತು ಸಲ ಓದ್ಬೇಕು ಅದನ್ನ ಏನ್ ದೊಡ್ಡ ತಪ್ಪಾಯ್ತು ಗೊತ್ತಾ ನಿಮ್ಗೆ ತುಂಬಾ ಚೀಪಾಗಿ ಸಿಕ್ಬಿಡ್ತೀವಿ ವೇದಾಂತ ಅದೇ ದೊಡ್ಡ ತಪ್ಪಾಯ್ತು ತುಂಬಾ ಚೀಪಾಗಿ ಸಿಕ್ಬಿಟ್ರೆ ಬೆಲೆನೇ ಗೊತ್ತಾಗಲ್ಲ ಗೊತ್ತಾ ಎಷ್ಟೋ ಜನ ಅಯ್ಯೋ ವೇದಾಂತ ಅಂತ ಒದ್ದಾಡ್ತಿದ್ದಾರೆ ಹೇಳ್ಕೊಡೋರು ಇಲ್ಲ ಅವ್ರಿಗೆ ಅವಕಾಶವೂ ಇಲ್ಲ ಕಾಲಾವಕಾಶವೂ ಇಲ್ಲ ಹೇಳ್ಕೊಡೋರು ಇಲ್ಲ ಮತ್ತೆ ಅಂತ ಇದು ಇಲ್ಲ ಅಡ್ವೈಸ್ ಇಲ್ಲ ಅವ್ರಿಗೆ ಒದ್ದಾಟ ಸಿಕ್ಕಿದ್ರೆ ಒದ್ದಾಡ್ತಾ ಇರ್ತಾರೆ ನಿಮ್ಗೆ ತುಂಬಾ ಚೀಪ ಸಿಕ್ಬಿಡ್ತೀವಿ ನಾವಾಗಲಿ ವೇದಾಂತವಾಗಲಿ ಇಲ್ಲ ಹಾಗಾಗಿ ಇಲ್ಲೇ ಇರ್ತಾರಲ್ಲ ಗುರುಗಳು ದಿನ ಹೇಳ್ತಾನೆ ಇರ್ತಾರಲ್ಲ ಗುರುಗಳು ಬೇರೆ ಕೆಲಸನೂ ಇಲ್ಲ ಅವ್ರು ಅದೇ ಮಾಡ್ತಿರ್ತಾರೆ ಹೇಳ್ತಿರ್ತಾರೆ ಕೇಳ್ತಾ ಇದ್ರೆ ಆಯ್ತು ಏನಂತೆ ಇದಕ್ಕೆ ಯಾಕೆ ಅಷ್ಟನ್ನು ಒದ್ದಾಡ್ಬೇಕು ಅನ್ನಿಸ್ಬಿಟ್ಟಿದೆ ಅದು ವೇದಾಂತದಲ್ಲೂ ವೈರಾಗ್ಯ ಬಹಳ ಮಹಾವೈರಾಗ್ಯ ಇದು ಸಾಮಾನ್ಯ ವೈರಾಗ್ಯ ಅಲ್ಲ ಪ್ರಪಂಚದ ಮಾತ್ರ ವೈರಾಗ್ಯ ಕೇಳಿದ್ವಿ ವೇದಾಂತದಲ್ಲೂ ವೈರಾಗ್ಯ ಅವರಿಗೆ ಅಬ್ಬಾ ಕೇವಲವಾದ ಆತ್ಮೀಕತ್ವವನ್ನೇ ಪ್ರತಿಪಾದನೆ ಮಾಡುವಂತಹ ಸ್ವಲ್ಪ ಶಬ್ದ ಉಪನಿಷತ್ ಬಹಳ ಕಮ್ಮಿ ಇರೋದು ಕರ್ಮಕಾಂಡ ದೊಡ್ಡದು ಉಪಾಸ ಕಾಂಡ ದೊಡ್ಡದು ಲೌಕಿಕ ಕಾಂಡ ಇನ್ನೂ ದೊಡ್ಡದು ಅದನ್ನೆಲ್ಲವನ್ನು ಬಿಟ್ಟು ಅತ್ಯಲ್ಪ ಶಬ್ದಗಳಾಗಿರುವ ವೇದಾಂತ ಶಬ್ದಗಳನ್ನ ಆತ್ಮೀಕತ್ವ ತಿಳಿಸಿಕೊಡುವಂತಹ ಶಬ್ದಗಳನ್ನ ಆಡ್ಬಹುದು ಅಂತ ಅನುಜ್ಞಾಯಂತೆ ಅನುಮತಿ ಕೊಡಲಾಗತ್ತೆ ಓಂ ಅಂತ ಹೇಳಿಯೇ ಆತ್ಮ ಧ್ಯಾನ ಮಾಡಿ ಇಲ್ಲಿ ಓಂ ಅನ್ನೋದನ್ನ ಕರ್ತೃತಂತ್ರವಾಗಿ ಭಾವನೆಯಾಗಿ ಉಪಾಸನೆಯಾಗಿ ಮಾಡಕ್ ಬರುತ್ತೆ ವಸ್ತುತಂತ್ರವಾಗಿ ಅನುಭವಾತ್ಮಕವಾಗಿ ಜ್ಞಾನಾತ್ಮಕವಾಗಿ ತಗೊಳಕ್ ಬರುತ್ತೆ ಪ್ರಕ್ರಿಯೆಯಾಗಿ ತಗೋಬಹುದು ಕಾರ್ಯಕಾಲ ಪ್ರಕ್ರಿಯೆ ವಸ್ತಾತ್ಯ ಪ್ರಕ್ರಿಯೆ ಪಂಚಕೋಶ ಪ್ರಕ್ರಿಯೆ ಹೇಗೋ ಅಭಿಧಾನಾಭಿಧೇಯ ಪ್ರಕ್ರಿಯೆ ಇದು ಆ ರೀತಿಯಾಗಿ ಆತ್ಮನ ಕಂಡುಕೊಳ್ಳುವಂತಹ ಒಂದು ಮೆಥಡ್ ಆ ರೀತಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅನ್ಯ ವಾಚೋ ಮುಂಚೆ ಮುಂಡುಗದಲ್ಲೂ ಇದೆ ಅದು ಆತ್ಮಜ್ಞಾನ ಪ್ರಕರಣವಾದ್ರಿಂದ ಬೇರೆ ಮಾತಾಡ್ಬೇಡ್ರು ಅದು ವಿಕ್ಷೇಪಕಣ ಏನೋ ಒಂದು ಮಾತಾಡದೆ ನಿಂತ್ಕೋ ಮಾತಾಡ್ಕೊಳ್ಳಿ ಏನಾಗುತ್ತೆ ಹೇಳೋ ಪ್ರತ್ಯ ಬರುತ್ತೆ ಪ್ರತ್ಯ ಬಂದ್ಕೊಳ್ಳಿ ಏನಾಗುತ್ತೆ ಹೇಳೋ ಕುತೂಹಲ ಬರುತ್ತೆ ದುಡ್ಡು ಅಂತ ಮಾತಾಡದೆ ನಿಂತ್ಕೋ ದುಡ್ಡು ಕೂಡ ನೋಟ ಕಾಳಿಸ್ ಶಿವ ನೋಡಿ ನನ್ಗೆ ಬೇಕು ಅಂತ ಅದಕ್ಕಾಗಿ ತಹತಹತೆ ಕಾಮಾದಿ ಬರುತ್ತೆ ಸುಮ್ಮನೆ ಶಬ್ದ ಅಂತ ಇರಲ್ಲ ಶಬ್ದ ಪ್ರತ್ಯಯವನ್ನು ಪ್ರತ್ಯಯ ವಿಷಯವನ್ನು ವಿಷಯ ರಾಗದ್ವೇಷವನ್ನು ಹಾಕಿಕೊಂಡೇ ತೀರುತ್ತದೆ ಹಾಕಿಕೊಂಡೇ ಅಷ್ಟೇ ಹಾಕಿ ಹಾಕುತ್ತೆ
ఇది ఆచరణ ముందుకు ప్రతులు ఇదే అపాచ విగ్లాపనం విశేషేణ గ్లానికరం శమకరం హి యస్మాత్ భూశబ్దాభిధ్యానం. ಯಾಕೆ ಬಾಕಿ ಮಾತನ್ನು ಆಡಬಾರ್ದು, ಬಿಟ್ಬಿಡಿ ಅಂತಿದ್ದೀರಲ್ಲ, ಬಾಕಿ ಮಾತಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ದೋಷವನ್ನು ಹೇಳ್ತಾರೆ, ಅನರ್ಥವನ್ನ. ಅದು ಮಾತಿಗೆ ತುಂಬಾ ಮಾತಾಡ್ಬಿಟ್ಟು ಸುಸ್ತ ಬಿಡುತ್ತೆ ಗೊತ್ತಾ, ಬಾಯಿ ಈ ಜಾಗದ ನೋಯ್ ಶುರು ಬಿಡುತ್ತೆ. ಒಂದು 2 ಗಂಟೆ ಪ್ರವಚನ ಮಾಡಿ ನೋಡು, ಬಾಯಿ ಸೋತೋಯ್ತು ಅಂತೀಯ, ಹತ್ತರ ಸೋಬಿಡ್ತೀಯ. ಮಾತಿಗೆ ವಾಗಿಂದ್ರಿಯಕ್ಕೆ ಆಯಾಸವನ್ನು ಉಂಟು ಮಾಡುತ್ತೆ, ವಿಶೇಷವಾಗಿ ಶ್ರಮವನ್ನು ಉಂಟು ಮಾಡುತ್ತೆ. ಯಾವ ಕಾರಣದಿಂದ ಅದು ಅದನ್ನು ಮಾಡುತ್ತೋ ಇನ್ನೇನು ಪ್ರಯೋಜನ ಇಲ್ಲ ಅಂತ ಇದ್ದಾರ. ಶ್ರಮವಷ್ಟೇ ಪ್ರಯೋಜನ, ಶ್ರಮಸ್ತಸ್ತು ಶ್ರಮ ಫಲ. ಅದೇ ನಿರ್ವ ಗೋಮತಿ ಏನರ್ಥ, ಅದೇನು ಅಂದೇನೋ, ಸವತ್ಸ ಗೋಹು ಧೇನು, ಕರು ಇರುವಂತಹ ಹಸು ಧೇನು, ಅದಿದೆ ಗೋ, ಅದಕ್ಕೆ ಸೇವೆ ಮಾಡಿದ ಏನು ಸಿಗುತ್ತೆ ಹೇಳೋ, ಗಂಜಲ ಸಗಣಿ 2 ಸಿಗತ್ತೆ, ಇನ್ನೇನು ಸಿಗಲ್ಲ. ಅದೇ ಧೇನು ಸೇವೆ ಮಾಡಿದ್ರೆ ಪ್ರಭುತ್ವ ಕ್ಷೀರಂ ಪ್ರಾಪ್ತಿ ಶಕ್ಯತೆ, ಹಾಲು ಹಾಲು ಅಮೃತ. ಹಾಗಾಗಿ ಅನಾತ್ಮಭಿಷೇಕವಾದಂತಹ ಶಬ್ದ ಪ್ರಯೋಗ ಬಹಳ ಆಯಾಸವನ್ನು ಉಂಟು ಮಾಡುತ್ತೆ, ಶ್ರಮದಾಯಕವಾಗಿದೆ, ಅದನ್ನು ಮಾಡ್ಕೋಬೇಡ್ರಿ, ಹೋಗ್ಬಿಡಿ ಅದಗಳಿಗೆ. ಇಲ್ಲಿ 2ನೇ ಟಿಪ್ಪಣಿ ಒಂದು ಸ್ವಾಮಿ ದೊಡ್ಡದಾಗಿ ಬರೆದಿದ್ದಾರೆ, ಅದು ಓದ್ತೀರಿ. ಪ್ರಜ್ಞೆಯನ್ನು ಮಾಡಿಕೊಳ್ಳಬೇಕು ಎಂದು ಕೊನೆಯ ವಿಜ್ಞಾನವನ್ನು ಬಿದುವುದಕ್ಕೆ ಆಗುವ ಹಾಗಿಲ್ಲವಾದ್ದರಿಂದ ಜ್ಞಾನ ಪರಿಪಾಕಕ್ಕೆ ಬೇಕಾದ ಸಾಧನಗಳನ್ನು ಅನುಷ್ಠಾನ ಮಾಡಬೇಕು ಎಂದು ಬಿದಿದೆ ಎಂದು ಭಾವ. ಇದು ಸಾಧಕನಿಗೆ ಹೇಳಿದ ಉಪದೇಶವು. ಜ್ಞಾನಿ ವಿಷಯದಲ್ಲಿ ಹೇಳಿರುವ ಮತ್ತೊಂದು ಅರ್ಥವನ್ನ ನಾವು 1, 4, 7 ಕಾಣಬಹುದು. ವಿಜ್ಞಾನ ಎಂದರೆ ಶಾಸ್ತ್ರದಿಂದ ಪರೋಕ್ಷವಾಗಿ ಅರಿತುಕೊಂಡು ಪ್ರಜ್ಞಾಂಕುರ್ವೀತ ಎಂದರೆ ಭಾವನಾ ಜ್ಞಾನ ಸಂತತಿಗಳಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂದು ಭರ್ತ ಪ್ರಪಂಚದ ಮತ. ವಿಜ್ಞಾನ ಎಂದರೆ ಶಬ್ದದಿಂದ ಸಂಶಿಷ್ಟಾರ್ಥವನ್ನು ತಿಳಿದು ಆ ವಿಜ್ಞಾನದ ಅಭ್ಯಾಸ ಅಥವಾ ನಿಧಿಧ್ಯಾಸದಿಂದ ಅಸಂಶಿಷ್ಟಾರ್ಥವಾದ ಬ್ರಹ್ಮದ ಅಪರೋಕ್ಷ ಜ್ಞಾನ ಪಡ್ಕೊಳ್ಳಬೇಕು ಎಂಬುದು ಅವರ ಮತ. ಮನೋವಾಕ್ಯೋಚ್ಚ ವಿಜ್ಞಾನವು ಅನಾಜ್ಞಾದಿಂದ ಬಾಧಿತವಾಗುವುದರಿಂದ ಅವಿಜೀವು ನಿರನ್ವಯ ವಿನಾಶ ಆಗುವವರೆಗೂ ಅಭ್ಯಾಸ ರೂಪವಾದ ಪ್ರಜ್ಞೆಯನ್ನು ಮಾಡಿಕೊಳ್ಳಬೇಕು ಎಂಬುವರ ಮತ. ಇದಾರು ಮತ? ವ್ಯಾಖ್ಯಾನಕಾರ ಮತ ಇದು, ಮಂಡನಾದಿಗಳ ಮತ. ಈ 3 ಮತಗಳನ್ನ ವಾರ್ತಿಕದಲ್ಲಿ ಖಂಡಿಸಿ ವ್ಯಾಖ್ಯಾನಕಾರ ಮಂಡನರು ಈ ವಾಕ್ಯಕ್ಕೆ ಸ್ವತಂತ್ರವಾಗಿ ಬೇರೆ 8 ಅರ್ಥಗಳನ್ನು ವ್ಯಾಖ್ಯಾನ ಕೊಟ್ಟಿದೆ. 8 ಅರ್ಥ ಮಾಡಿದಾರಂತೆ, ಬಾ 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 ಬಾ, ಸ್ವತಂತ್ರವಾಗಿ. ಮಂತ್ರ ಉದಾಹರಣೆ ಹೇಳ್ತೀನಿ. ಓಂ ಸಭಾ ಏಷ ಮಹಾರಾಜ ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು. ಆತ್ಮ ದೀರ್ಘ ಇದೆಯಾ? ಅಂದ್ರೆ ಇಲ್ಲ ತಿದ್ಕೊಂಡಿದ್ದೀನಿ. ಹಾ, ಯೇಷೋಂದ್ರಹೃದಯ ಆಕಾಶಃ ತಸ್ಮಿನ್ ಕ್ಷೇತ್ರೆ ಸರ್ವಸ್ಯ ವಶೀ ಸರ್ವಸ್ಯೇಷಾನಃ ಸರ್ವಸ್ಯಾಧಿಪತಿಃ. ಸನ ಸಾಧುನಾ ಕರ್ಮಣಾ ಭೂಯಾನ್ ನೋವೇವ ಅಸಾಧುನಾ ಕನೀಯಾನ್. ಯೇಷ ಸರ್ವೇಶ್ವರಃ ಯೇಷ ಭೂತಾಧಿಪತಿ ಯೇಷ ಭೂತಪಾಲಃ ಯೇಷ ಸೇತು ವಿಧರಣಃ. ಯಾಂ ಲೋಕಾನಸಂಭೇದಾಯ ತಮೇತಂ ವೇದಾನುವಚನೇನ ಬ್ರಾಹ್ಮಣಾಃ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ ಏತಮೇವ ವಿಜಿತ್ವಾ ಮುನಿರ್ಭವತಿ ಏತಮೇವ ಪ್ರವ್ರಾಜಿನೋ ಲೋಕಮಿಚ್ಛಂತಃ ಪ್ರವ್ರಜಂತಿ ಏತದ್ಧತ್ಮವೀಜತ್ ಪೂರ್ವೇ ವಿದ್ವಾಗುಂಸ ಪ್ರಧಾನ ಕಾಮಯಂತಿ. ಕಿಂ ಪ್ರಜಾಕರಿಷ್ಯಾಮೋ ಏಷಾನ್ವಯಮಾತ್ಮಾಯಂ ಲೋಕ ಇತಿ. ದೇಹಸ್ಮ ಪ್ರತ್ಯೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ವಿತ್ಥಾಯ ಅಥ ಭಿಕ್ಷಾಚರ್ಯಂಚರಂತಿ.
يا كيو بطي هنا سابتي هنا يا بطي هنا سالوكي هنا بكيتي اشني ايما فبتها شيشني تني تاتما غريشون هي غريشتي نهيريون هي شيريتي أشانغون هي سجتي أشيتون بيثتي نريشتي يتمو هي ويتي نتارتها إتشتا بابا مكارب ميتي إتشتا أتاها كليانا مكارب ميتي وهو إخي ويشايته ترتي إنك ساكتي تبتها إيش الأرمش ولها إيش بوتا لبديه إيش بوتا بالها إيش ذيتور بثرانها إيش أرلوكانا مسمدا يا بنام بيران مجرين برامحنا في سندي لكن دارين بسا ناشدينا إذا من بام لبدي إذا ما يبغى برامي لو إمدايا كريشيا مو يجات مو يمات ما ينلو كيدي تيهز ما مدرينا ياشت بدينا ياشت لوغينا ياشت ويوثايا أدم إكشادرين جرندي ياكي هو مدرينا ساكتنيشنا ياكتنيشنا سالوكيشنا وفيكي دي إشنه إيم فمدها سيشن إيجن إجاتما أكريشيو نهي رشي دي أشيريو نهي شيري دي أزنغو نهي زجي دي آكاشها تسمين شيدي سروسيا شي سروسيا إيشانها سروسيا سيبتيه سها نا سادنا كرمنا وياد نو إيبا إيبا سادنا كنيان إيشها سرويشورها إيشها بودالبتيه إيشها بودبالها إيشها سيدو نرنها يام لوكانان أسمبيدايا تم إيتم بيدان وجنينا كامحنا بيبيدي شجدي بيقنينا كانينا كبسا مناشكينا إيتم إيبا بيدتوا منه كبدي إيتم إيبا رمراجنا لوكم إچھندها رمراجندي بيدت ها سما بي تت پوروه لگان سها جان كامیت كم رجا كرشيا مها إيجام نها أيام آدما أيام لوكها إدي تيها سما مدرشنايا ها جا مدرشنايا ها جا لوكشنايا ها جا بيرشايا أچا بيرشاريام شرندي إيه مدرشنا جا مدرشنا جا مدرشنا جا لوكشنا ها ترتي نا بينم كتابه
చిన్మాత్రాదివాదినాపరిచిన్నము ಆಕಾಶವನ್ನೆ ಅಲ್ಲಿ ಮಲಗಿರ್ತಾನೆ ಅಂತ ಅವನಾಗಿರ್ತಾನೆ ಅಂತ ಅವರು ಇದ್ದಾನೆ ಅವರು ವಿದ್ಯಾಲಯ ಉಳ್ಕೊಂಡವರು ಅಲ್ಲ ಉಳ್ಕೊಂಡವರು ಹೋಗ್ತಾರೆ ಅಲ್ಲಿ ಅಲ್ಲಿ ಜಾಗ ಅರ್ಧಾಕಾಶ ಅಂತ ಪರಮಾತ್ಮ ಹೃದಯ ಆಕಾಶ ಹೃದಯ ಆಕಾಶ ಅರ್ಧಾಕಾಶ ಅಲ್ಲಿ ಆಗಾಶ ಮಹಾಕಾಶ ಇದೆ ನನಗೆ ಆಕಾಶ ಎಲ್ಲಿದೆ ಇನ್ನೇನೋ ಅವನು ಸರ್ವಸ್ಯ ಮಹಿ ಅವನು ಪ್ರಕಟವನಾದಾಗ ಜೀವನಾಗಿದ್ದ ಉಪಾಧಿ ಚಿನ್ನಾಗಿ ಇಲ್ಲ ಅಷ್ಟೇ ಉಪಾಧಿ ಬಿಟ್ಟ ಜೀವತ್ವ ಬಿಟ್ಟ ಅಂದ್ರೆ ಆ ಪರಮಾತ್ಮ ಅವನು ಎಲ್ಲಕ್ಕೂ ಸುಪ್ರೀಂ ಕಂಟ್ರೋಲರ್ ಅಧಿಪತಿ ಏನ್ ವಿಚಾರಕನಾಗಿ ನಡೆಸಬಾರೂಲಿಂಗ್ ಮಾಡುವ ಅವನು ಎಷ್ಟೇ ಹೆಚ್ಚಾಗಲ್ಲ ಧರ್ಮಹತ್ಯಾದಿ ಮಹಾಭಾರತದಿಂದಲೂ ಕಮ್ಮಿ ಆಗುತ್ತೆ ಧರ್ಮಹತ್ಯಾದಿ ನಾಕರ್ಮಣ ನಕರ್ಮಿಯ ಸಾಧನ ಭೂತಾಧಿಪತಿ ಇತನೇ ಅಧಿಪತಿ ಯಾರ ನೀನು ಕಡೆ ನೀನಲ್ಲ ನಿನ್ನ ಆಗಿರೋ ನೀನು ಡೂಪ್ಲಿಕೇಟ್ ನೀನು ನಾನು ಭಜನಾಗಿ ಎಲ್ಲ ಅಂತಾರೆ ಡೂಪ್ಲಿಕೇಟ್ ನಾನು ಹೋಗ್ತಾ ಇದ್ದೀನಿ ಸ್ಥಾನ ಹೆಚ್ಚಿನ ಹಾಲನ್ನೇ ಹಾಲು ಹಂಗೆ ಕಲ್ಪಿತವಾದ ಉಪಾಧ್ಯಾತ್ಮೇ ಮಹಾತ್ಮ ಅಂತ ಹೊಸ ಹೋಗ್ಬಿಟ್ಟಿದೀವಿ ಏನಪ್ಪ ಅಂತ ಇದ್ದೀನಿ ಕಲ್ಪಿತವಾದ ಆತ್ಮನನ್ನ ನಾವು ಇಟ್ಕೊಂಡು ಮೋಸ ಹೋಗಿ ನಮ್ಮ ನಿಜ ರೂಪವನ್ನು ಮಾಡ್ಕೊಂಡ್ಬಿಟ್ಟಿದೀವಿ ಅದು ಪುಣ್ಯಕರ್ಮದಿಂದ ಹೆಚ್ಚಾಗುವನು ಅಲ್ಲ ಕಮ್ಮಿ ಆಗುವನಲ್ಲ ಇವನು ಎಲ್ಲಕ್ಕೂ ಈಶ್ವರನ ಇದ್ದಾನೆ ಶೇಷ ಸರ್ವೇಶ್ವರ ಜಗದೀಶ್ವರ ಭೂತಾಧಿಪತಿ ಭೂತಗಳಿಗೆಲ್ಲ ಅಧಿಪತಿ ಬ್ರಹ್ಮಾದಿ ಸ್ತಂಭ ಪರ್ಯಂತ ಭೂತಗಳಿಗೂ ಒಡೆಯ ಇವನು ಏಷ ಭೂತಪಾಲ ಕಾಪಾಡುವ ಆತನು ಅವನೇ ಎಲ್ಲವನ್ನು ರಕ್ಷಣೆ ಮಾಡ್ತಾನೆ ಅವನೇ ಚೈತನ್ಯಕ್ಕೆ ಈ ಸಾಮರ್ಥ್ಯ ಇರೋದು ಅಚೈತನ್ಯ ಸಾಮರ್ಥ್ಯ ಇವನು ಸೇತು ಅಂದ್ರೆ ಎರಡನ್ನು ಕೂಡಿಸುವಾತನು ಅಂತ ಸೇತು ಹೇಗೆ ಆಚೆ ಜಲ ಈಚೆ ಜಲ ಕೂಡ್ಕೊಂಡಿರೋದು ಸೇತುವೆ ಹಾಗೆ ನಮ್ಮನ್ನು ಸಂಸಾರದಿಂದ ಪರಮಾತ್ಮರ ಕಡೆಗೆ ಕರ್ಕೊಂಡು ಹೋಗುವನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವನು ಇವನೇ ಆಗಿದ್ದಾನೆ ಮೋಕ್ಷದ ಸಾಮ್ರಾಜ್ಯವನ್ನು ಮುಟ್ಟಿಸುವ ಆತನು ಈ ಪರಮಾತ್ಮನೇ ನಮ್ಗೆ ಅಲ್ಲಿ ಹೋಗ್ಬೇಕು ಅದನ್ನು ಪಡ್ಕೋಬೇಕು ಅಂದ್ರೆ ಇವನೇ ಕಾರಣ ಸಂಸಾರ ದಾಟುವುದಕ್ಕೆ ಇವನೇ ಸೇತು ವಿಧರಣ ವಿಧೃತಿ ಧಾರಣೆ ಮಾಡ್ಕೊಂಡವನು ಹದಿನಾಲ್ಕು ಲೋಕವನ್ನು ಹೊತ್ಕೊಂಡವನು ಇವನೇ ಲೀಲಾ ಮಾತ್ರದಿಂದ ಅಪ್ರಯತ್ನ ಲೀಲಾ ಮಾತ್ರೇನ ಪುರುಷ ನಿಶ್ವಾಸ ಬರುತ್ತೆ ಹೆಂಗ್ ಹೊತ್ಕೊಂಡಿದ್ದಾನೆ ಈ ಜಗತ್ತನ್ನ ಅಂದ್ರೆ ಹಾವನ್ನು ಹೊತ್ಕೊಳಕ್ ಹಾವಿಗೆ ಹಗ್ಗಕ್ಕೆ ಎಷ್ಟು ಕಷ್ಟ ಆಗಿದೆಯಾ ಹಗ್ಗ ಹಾವಿಗೆ ಹೊತ್ಕೊಳಕ್ ಹಾವನ್ನು ಹೊತ್ಕೊಳ್ ತುಂಬಾ ಕಷ್ಟ ಆಗಿದೆ ಹಗ್ಗಕ್ಕೆ ಹಂಗೆ ಇಡೀ ಬ್ರಹ್ಮಾಂಡವನ್ನೇ ಎಚ್ಚರ್ಕೊಂಡಿದ್ದಾನೆ ಬ್ರಹ್ಮಾಂಡ ರೂಪದಲ್ಲಿ ಅವನೇ ತೋರ್ತಿರೋನು ಯಶಾಂ ಲೋಕಾನ ಅಸಂಭೇದ ಈ ಲೋಕವು ಒಡೆದೋಗುವುದಕ್ಕಾಗಿಯೂ ಈ ಲೋಕವು ನಾಶವಾಗದೇ ಇರುವುದಕ್ಕಾಗಿ ಅವನು ಎಲ್ಲವನ್ನು ಧಾರಣೆ ಮಾಡ್ಕೊಂಡಿದ್ದಾನೆ ಇದೊಂದು ರೀತಿ ಭಾವನೆಯೂ ಮಾಡ್ಬೋದು ಮಂದ ಮಧ್ಯಮ ಅಧಿಕಾರಿಗಳು ಪರಮಾತ್ಮ ಈ ರೀತಿ ಇದ್ದಾನೆ ಅದೇ ಪ್ರಕರಣ ಜ್ಞಾನ ಪ್ರಕರಣ ಇದು ತಿಳ್ಕೊಳಕ್ಕೋಸ್ಕರ ಹೇಳಿದ್ದು ಅದು ಮುಖ್ಯ ಆಗಲ್ಲ ಅಂದ್ರೆ ಮಾಡ್ತಿದ್ರೆ ಮಾಡು ಅಷ್ಟೇ ತಮ್ ಆ ಈ ಪರಮಾತ್ಮನನ್ನ ಬ್ರಾಹ್ಮಣರು ವೇದಾನುವಚನ ನಿತ್ಯ ಸ್ವಾಧ್ಯಾಯ ಅನ್ನುವಂತಹ ಒಂದು ಕರ್ಮದಿಂದ ತಿಳ್ಕೊಳಕ್ ಇಷ್ಟಪಡ್ತಾರಂತೆ ಇದೇ ಕರ್ಮಯೋಗ ಅಂದ್ರೆ
ಶ್ರುತಿಯಲ್ಲಿ ಬರುವ ಕರ್ಮಯೋಗನೂ ಇದೆ. ಪರಮಾತ್ಮನ ವೇದಾಧ್ಯಯನ ತಿಳ್ಕೊಳಕ್ ಇಷ್ಟಪಡ್ತಾರೆ. ಹೇಗಿದ್ರೆ ಆ ವೇದಾಧ್ಯಯನಕ್ಕೆ ಐಹಿಕವಾದ ಆಂಶಿಕವಾದ ಫಲವನ್ನು ಅಪೇಕ್ಷಿಸದೆ ನಿಷ್ಕಾಮವಾಗಿ ಮಾಡಿದ ಪಕ್ಷದಲ್ಲಿ ಅದು ಪರಮಾತ್ಮನ ಕಂಡುಕೊಳ್ಳೋಕೆ ಸಾಧನವಾಗತ್ತೆ. ವೇದವಲ್ಲ ಪರಮಾತ್ಮ ಸ್ತೋತ್ರ ಅಂತ ಹೇಗೆ ನೀವು ಇದನ್ನ ಹರೇ ಮುರಾರೆ ಬದುಕೈಟ ಭಾರೆ ಗೋವಿಂದ ಗೋಪಾಲ ಮುಕುಂದ ಶೌರಿ ಅನ್ನೋ ಪರಮಾತ್ಮನ ಹೆಸರು ಅಂತ ಅನ್ಕೊಂಡಿದೆಯೋ, ವೇದದ ಪ್ರತಿಯೊಂದು ಪದಗಳು ಅಕ್ಷರವೂ ಪರಮಾತ್ಮನ ಹೇಳುತ್ತೆ ಅಂತ ಭಾವನೆ ಮಾಡಬೇಕು. ಪರಮಾತ್ಮನಲ್ಲಿ ಬಂದದ್ದು ಪರಮಾತ್ಮನಲ್ಲಿ ತೋರತ್ತೆ, ಪರಮಾತ್ಮನಲ್ಲಿ ಅಡಗತ್ತೆ, ಪರಮಾತ್ಮವನ್ನೇ ತಿಳಿಸತ್ತೆ. ಅದೇ ಪರಮಾತ್ಮ ಮಯವಾಗಿದೆ. ವೇದ ಹೇಳ್ಬೇಕಾದ್ರೆ ಭಗವಂತನ ವಾಣಿ ಪರಮಾತ್ಮನ ವಾಣಿ ಭಾವನೆ ಹೇಳ್ತಾರೆ. ಆ ರೀತಿ ವೇದವನ್ನು ಹೇಳುತ್ತಾ ಐಹಿಕ ಆಮುಷ್ಮಿಕ ಫಲವನ್ನು ಅಪೇಕ್ಷಿಸಿಕೊಳ್ಳದೆ ವೇದವನ್ನು ಪಾರಾಯಣ ಮಾಡಿದ್ರೆ ಪರಮಾತ್ಮನ ಕಂಡುಕೊಳ್ಳಕ್ಕೆ ಅದು ಸಾಧನವಾಗತ್ತೆ. ತಮ್ ಏತಂ ಆ ಈ ಅಜರಾಮರನಾಗಿ ಪರಮಾತ್ಮನನ್ನ ಬ್ರಾಹ್ಮಣರು ನಿತ್ಯ ಸ್ವಾಧ್ಯಾಯ ರೂಪವಾದ ವೇದಾಧ್ಯಯನದಿಂದ ವೇದಿತಿ ಮಿಚ್ಚಂತಿ ವಿವಿಧಿಸಂತಿ. ಹಾಗೆ ಯಜ್ಞೇನ ವಿವಿಧಿಸಂತಿ, ದಾನೇನ ವಿವಿಧಿಸಂತಿ, ತಪಸಾ ವಿವಿಧಿಸಂತಿ, ಅನಾಶಕೇನ ವಿವಿಧಿಸಿ, ಅನಾಶಕಾನೇನ ಉಪವಾಸ ವ್ರತದಿಂದ ಅಂತ. ನಾಶಕ ನಾಶವಾಗುವುದು, ಅನಾಶ ನಾಶವಾಗುವುದು, ಅಶಕ ಅನಾಶಕ ಅಂತ. ಕೃಷ್ಣಾತೀತಿ ಅಶಕ ಅಶಕ ಅನಾಶಕ, ತಿನ್ನದೇ ಇರೋದು ಅನ್ನೋ ಅದನ್ನ ಉಪವಾಸ ವ್ರತದಿಂದಲೂ ಅವ್ರ ಬೇಜಾರು. ಈಗ ಮಕ್ಕಳಿಗೆ ಚೆಂಡು ಬ್ಯಾಟು ಕೊಡದೆ ಹೋದೆ ನಾನು ಓದಲ್ಲ, ನಾನು ಊಟ ಮಾಡಲ್ಲ, ನಾನು ಮಾಡಲ್ಲ, ಹಠ ಮಾಡ್ತಾರೋ, ಅಳ್ತಾ ಕೂತ್ಕೊಳ್ತಾರೋ. ಹಾಗೆ ಮುಮುಕ್ಷುಗಳು ನಂಗೆ ಊಟ ಬೇಡ, ನಂಗೆ ನಿದ್ದೆ ಬೇಡ, ಪರಮಾತ್ಮ ನಂಗೆ ನೀನು ಸಿಗದೆ ಹೋದ್ರೆ ನಂಗೆ ಏನು ಬೇಕಿಲ್ಲ ಜೀವನದಲ್ಲಿ, ನೀನೇ ಬೇಕು ಅಂತ ಹೇಳಿ ಅದಕ್ಕಾಗಿ ಉಪವಾಸ ಮಾಡ್ತಾರೆ, ನಿದ್ದೆನು ಜಾಗರಣೆನೂ ಮಾಡ್ತಾರೆ. ಅನಾಶಕನ ಉಪಲಕ್ಷಣ ಜಾಗರಣೆ ನಿದ್ದೆ ಎಲ್ಲ ಮಾಡಿ ಅಳ್ತಾ ಕೂತ್ಕೊಂಡ್ಬಿಡ್ತಾರೆ ಪರಮಾತ್ಮನ. ಗೊತ್ತಾ ಲೋಕದವ್ರು ಹುಚ್ಚ ಅನ್ಕೋಬೇಕು, ಈಗೇನೇನು ಪರಮಾತ್ಮನ ಅಳ್ತಾರಲ್ಲ ಅಂತ. ಮದುವೆ ಆಗಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ, ದುಡ್ಡು ಸಿಕ್ಕಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ, ಇನ್ನು ಮೊಬೈಲ್ ಸಿಕ್ಕಿಲ್ಲ ಪರಮಾತ್ಮ ಸಿಕ್ಕಿಲ್ಲ ಅಂತ ಹೇಳ್ತಾರ, ಇದೇನ್ರಿ ಇದು ಅಂತ ಲೋಕದವ್ರಿಗೆ ಆಶ್ಚರ್ಯ ಕಾಣುತ್ತೆ. ಅವರಿಗೆ ಅದೇ ಸತ್ಯ, ಈ ಇದಕ್ಕೆ ಯಾಕೆ ಹೇಳ್ತಾರ ಇವರು ಇವ್ರು ಅನ್ಕೊಂತಾರೆ. ಯಜ್ಞ ದಾನ ತಪಸ್ಸು ಮತ್ತು ಉಪವಾಸ ವ್ರತದಿಂದ ತಿಳಿದೋದಕ್ಕೆ ಇಷ್ಟಪಡ್ತಾರೆ ಅಷ್ಟೇ ಅಲ್ಲ, ಏತಮೇವ ವಿಜಿತ್ವ ಈ ಪರಮಾತ್ಮನ್ನೇ ಕಂಡ್ಕೊಂಡು ಮುನಿ ತರಿಸ್ಕೊಳ್ತಾನೆ. ಇನ್ ಏನ್ ಕಂಡ್ಕೊಂಡ್ರು ಎಷ್ಟೇ ತಪಸ್ ಮಾಡಿದ್ರು ಮುನಿ ಆಗೋಲ್ಲ. ಎಷ್ಟು ಗಡ್ಡ ಬಿಟ್ಟು ರುದ್ರಾಕ್ಷಿ ಸಲ ಹಾಕೊಂಡು ಬಸ್ ಎಷ್ಟು ಹಾಕೊಂಡು ಮುನಿ ಆಗೋಲ್ಲ. ಪರಮಾತ್ಮನ ಕಂಡ್ಕೊಂಡ ಅಂದ್ರೆ ಕಂಡ್ಕೊಂಡ ಸಮ ಸಮಯದಲ್ಲಿಯೇ ಅವನು ಮುನಿ ಆಗ್ಬಿಡ್ತಾನೆ. ಏನಂತ ಮುನಿ ಭವತಿ ಏತಮೇವ, ಏತಮೇವ ಆತ್ಮಾನಂದ ಈ ಆತ್ಮನನ್ನೇ ಇಷ್ಟಪಡೋದು ಆತ್ಮಲೋಕವನ್ನು. ಏತಮೇವ ಆತ್ಮಲೋಕಂ ಇಚ್ಛಂತಹ ಅಂತ ಈ ಆತ್ಮಲೋಕವನ್ನೇ ಇಷ್ಟಪಡುತ್ತಾ ಪ್ರವ್ರಜಿಗಳು ಪ್ರವ್ರಾಜಿಗಳು ಸನ್ಯಾಸಿಗಳು ಅಯ್ಯಪ್ಪ ನಂಗೇನು ಬೇಡ, ನಂಗೆ ಭಗವಂತನೇ ಬೇಕು, ಪರಮಾತ್ಮನೇ ಬೇಕು ಅಂತ ಹೇಳ್ಬಿಟ್ಟು ಸನ್ಯಾಸ ಮಾಡಿ ಹೊರಟೋಗ್ಬಿಡ್ತಾರೆ. ಅಪ್ಪ ಹೌದು, ಪರಮಾತ್ಮನಿಗಾಗಿ ಎಲ್ಲವನ್ನು ಬಿಟ್ಟು ಸನ್ಯಾಸ ಮಾಡಿ ಸರ್ವದ ಆತ್ಮಚಿಂತನೆಯಲ್ಲಿಯೇ ಇದ್ಬಿಡ್ತಾರೆ. ಏತಮೇವ ಅಂದ್ರೆ ಏತಮೇವ ಪರಮಾತ್ಮಾನಮೇವ ಪರಮಾತ್ಮಾನಂ ಲೋಕಮೇವ ಇಚ್ಛಂತಹ ಅಪೇಕ್ಷಂತಹ ಅಪೇಕ್ಷಮಾಣಾ ಪ್ರವ್ರಜನ ಪ್ರವ್ರಜಂತಿ ಪ್ರವಚನಶೀಲಾ. ಸನ್ಯಾಸ ಮಾಡುವ ಸ್ವಭಾವದ ಮುಮುಕ್ಷುಗಳು ಸನ್ಯಾಸ ಮಾಡಿ ಹೊರಟೋಗ್ತಾರೆ. ಇದಕ್ಕೆ ಕಣ ಏತತ್ತಸ್ಮವೇ ಇತಪೂರ್ವ ವಿದ್ವಾಂಸ ಪ್ರಧಾನ ಹಿಂದಿನ ವಿದ್ವಾಂಸರು ಮಕ್ಕಳು ಬೇಡ ಮಕ್ಕಳು ಬೇಡ ಅಂತಿದ್ರು. ಯಾಕೆ ಮಕ್ಕಳು ಬೇಡ ಅಂತಾರೆ ಇವರು? ಮಕ್ಕಳು ಬೇಡ ಅಂದ್ರೆ ಅರ್ಥಾತ್ ವಿವಾಹ ಬೇಡ ಅಂತ. ಒಳ್ಳೊಳ್ಳೆ ಹುಡುಗಿ ಮದುವೆ ಆಗ್ತಿ ಬಂದ್ರೆ ಬೇಡ ಅಂತಾರಲ್ಲ, ಒಳ್ಳೆ ಹುಡುಗಿ ಅವ್ರಿಗೆ ಅಂತ ಬಂದ್ ಬೇರೆ ಇಲ್ಲ, ಕೋಟಿಗಟ್ಟಲೆ ಆಸ್ತಿ ಇದೆ, ಅಷ್ಟೆಲ್ಲ ಆಸ್ತಿ ಸೇರತ್ತೆ, ಹುಡುಗಿಯೂ ಚೆನ್ನಾಗಿದ್ದಾಳೆ, ಬೇಕಾಷ್ಟು ಅನುಕೂಲವಾಗಿದೆ, ಆದ್ರೂ ಬೇಡ ಅಂತಾರಲ್ಲ, ಇದ್ರೇನ್ರಿ ಇವರು ಅಂತ ಸಾಮಾನ್ಯ ಜನರು ಆಶ್ಚರ್ಯ ಪಡ್ತಾರಂತೆ. ಇವರಿಗೆ ಮಾರಾಯ ಅಲ್ಲಿ ಹೋಗ್ಬಿಟ್ಟೆ ಅಂದ್ರೆ ನನ್ನ ಆತ್ಮಲೋಕ ತಪ್ಪೋಗ್ಬಿಡತ್ತೆ, ನನ್ ಪರಮಾರ್ಥ ಲೋಕ ನಾನು ತಪ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಇದಕ್ಕೆ ಕಣ ಅಂತ ಏತತ್ತಸ್ಮವೈ. ಇದಕ್ಕೆ ಅಲ್ವೇ ಅವರು ಪೂರ್ವ ವಿದ್ವಾಂಸ ಹಿಂದಿನ ವಿದ್ವಾಂಸರು ಜ್ಞಾನಿಗಳು ಪ್ರಜಾನ್ ನಕಾಮಯಂತಿ ಮಕ್ಕಳು ಬೇಡ ಅಂತ ಅಂತಿದ್ರು. ಪ್ರಜೆಗಳನ್ನು ಬಯಸ್ತಾ ಇರಲಿಲ್ಲ, ಮಕ್ಕಳು ಬಯಸಿರಲಿಲ್ಲ ಅಂದ್ರೆ ಅರ್ಥಾತ್ ವೈವಾಹಿಕ ಕರ್ಮಕ್ಕೆ ತೊಡಗುತ್ತಿರಲಿಲ್ಲ ಅಂತ ಅರ್ಥ. ಬ್ರಹ್ಮಚರ್ಯದಿಂದಲೇ ಸಾಕ್ಷಾತ್ ಸನ್ಯಾಸವನ್ನು ಮಾಡಿ ತತ್ವಜ್ಞಾನಕ್ಕಾಗಿ ಸರ್ವದಾ ಪ್ರಯತ್ನ ಪಡುವಂತರಾಗಿದ್ದಾರೆ. ಅವರಿಗೆ ಇದೇ ಅಭಿಪ್ರಾಯ, ಮಕ್ಕಳನ್ನ ನಮ್ಗೆ ಏನಾಗ್ಬೇಕಿದೆ, ಕಿಂ ಪ್ರಜೆಯಾ ಕರುಷ್ಯಾಮ, ಮಕ್ಕಳನ್ನ ಪಡ್ಕೊಂಡು ನಾವು ಏನ್ ಮಾಡ್ಕೊಳ್ತೀವಿ, ಯಾವ ನಮಗೆ ಈ ಆತ್ಮನೇ ಎಲ್ಲ ಲೋಕವು, ಎಲ್ಲವೂ
ಆತ್ಮ ಅಯಂ ಲೋಕ, ಇವನೇ ನಮ್ಮ ಆತ್ಮನು, ಇವನೇ ಲೋಕವು, ಇವನೇ ಸರ್ವಸ್ವವು ನಮಗೆ ಅಂತ ಅಂದ್ಕೊಂಡಂತಹ ಆ ಮುಕ್ಷುಗಳ ಜ್ಞಾನಿಗಳು ಮಕ್ಕಳು ಬೇಡ, ವಿವಾಹವು ಬೇಡ, ಕರ್ಮವು ಬೇಡ ಅಂತ ಹೇಳಿ ಬಿಟ್ಟು ಅಂತ ಇತಿ ಈ ರೀತಿಯಾಗಿ ಅಂದ್ಕೊಂಡವರಾಗಿ ದೇಹ ಅವರು ಹೀಗಿದ್ದವರಾಗಿದ್ದಲ್ವೇ. ಏನ ಮಗನ ಬೈಕೆ, ಪುತ್ರೀಷಣ ಅಂದ್ರೆ ಮಗನ ಬೈಕೆ, ಅಂದ್ರೆ ಹಣದ ಬೈಕೆ, ಲೋಕದ ಬೈಕೆ, ಸ್ವರ್ಗಾದಿ ಬೈಕೆಗಳನ್ನು ತೊರೆದ್ರು, ಅಹಿಕ ಭೋಗಗಳನ್ನೆಲ್ಲ ತೊರೆದ್ರು, ಮಕ್ಕಳು ಸಂಪತ್ತು ಬೇಗ ಬೇಕಿಲ್ಲ ಅಂತ ತೊರೆದ್ರು, ಎಲ್ಲವನ್ನೂ ತೊರೆದವರಾಗಿ ಬಿಟ್ಟವರಾಗಿ ಅಚ ಭಿಕ್ಷಾಚುರಿಗಿಂಚರಂದಿ. ಇನ್ನು ಆತ್ಮಚಿಂತನೆಯಲ್ಲಿ ಮೇಲೆ ಶರೀರ ಧಾರಣೆ ಆಗ್ಬೇಕಲ್ಲ, ಶರೀರಕ್ಕೆ ಏನೋ ಒಂದು ಪ್ರಾರ್ಥಕರ್ಮ ಮುಗಿಯೋಗಿ ಇರ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಿದ್ರು ಅಷ್ಟೇ, ಮಧ್ಯಾಹ್ನ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಹೋಗಿ ಎಲ್ಲೋ ಒಂದ್ಕಡೆ ನಾರಾಯಣ ನಾರಾಯಣ ಅಂತ ನಿಂತ್ಕೊಂಡ್ಬಿಡೋರು, ಕೊಟ್ರೆ ತಗೊಳ್ಳೋದು, ಕೊಡ್ಲಿಲ್ಲ ಮುಂದಕ್ಕೆ ಹೋಗೋದು, ಭಿಕ್ಷಾಚಾರ್ಯವನ್ನು ಮಾಡ್ಕೊಂಡು ಇರುತ್ತಿದ್ದರು, ಅಂದ್ರೆ ಸನ್ಯಾಸ ಮಾಡ್ತಿದ್ರು ಅಂದರ್ಥ. ಭಿಕ್ಷಾಚಾರ್ಯ ಅಂದ್ರೆ ಯಾವುದು, ಮಗನ ಬೈಕೆಯೋ, ಮಗನ ಬೈಕೆ ಅಂದ್ರೆ ದುಡ್ಡಿನ ಬೈಕೆ, ಅದೇ ಮಗನ ಬೇಕು ಅಂದ್ಕೊಂಡು ದುಡ್ಡಿದೆ ತನಗೆ ಹೆಂಗ್ ಕೊಡೋದಾ, ಏನಿಲ್ಲ ಖಾಲಿ ಗೊಂತಿಗೆ ಹಸು ಕಟ್ತಾರನ, ಗೊಂತು ಅಂದ್ರೆ ಗೂಟ, ಖಾಲಿ ಗೂಟಕ್ಕೆ ಯಾರು ಹಸು ಕಟ್ಟಲ್ಲ, ಅಲ್ಲಿ ಹುಲ್ಲು ಹಾಕಿದ್ರೆ ಹಿಂಡಿ ಹಾಕಿದ್ರೆ ಹಸು ಬರುತ್ತೆ. ಹಂಗೆ ಮಗನ ಕೊಡ್ಬೇಕಾದ್ರೆ ಹಿಂದೆ ಮುಂದೆ ಏನಿದೆ, ಹೇಗಿದ್ದಾನೆ ಹುಡುಗ, ನಾನು 28 ಬಯೋಡಾಟಾ ತಗೊಳ್ತಾರೆ ಅವನು, ಏನೇ ಓದಿದ್ದಾನೆ, ಎಷ್ಟು ದುಡ್ಡಿದೆ, ಎಷ್ಟು ಮನೆ ಇದೆ, ಎಷ್ಟು ಕಾರ್ ಇದೆ, ಹೆಂಗಿದ್ದಾನೆ ಅಂತ ಹೇಳಿ ಬೇಡ ಆ ರೀತಿ ನೋಡ್ತಾರೆ. ಅದರಿಂದ ಇವರು ಪುತ್ರೀಷನಿಂದ ವಿತ್ತಾಯ ಮಗನ ಬೈಕ್ ಏನದು ಏನಿದೆ, ಅದು ಹಣದ ಬೈಕೆಯೇ, ಹಣದ ಬೈಕೆ ಏನಿದೆ, ಯಾವ ಶಿವಪುತ್ರ ಯಾವ ವಿತ್ತೀಷಣ ಸಾಲ, ದುಡ್ಡು ಬಂತು ಅಂದ್ಕೊಳ್ಳೇನೆ ಮದುವೆ ಆಗ್ತಾನೆ, ಕರ್ಮ ಮಾಡ್ತಾನೆ, ಸ್ವರ್ಗಾದಿಗಳನ್ನ ಗೆಲ್ಲೋಕೆ ಪ್ರಯತ್ನ ಪಡ್ತಾನೆ, ಅದೇ ವಿತ್ತೀಷಣವೇ ಲೋಕೇಶಣೆ. ಆದ್ದರಿಂದ ಉಭಯ ಕೇತೆ ಏಷಣೆ ಅಂದ್ರು, ಒಂದು ಸಾಧನ ಏಷಣೆ, ಇನ್ನೊಂದು ಸಾಧ್ಯ ಏಷಣೆ, ಎರಡೇ ಏಷಣೆ ಇರೋದು. ಸಾಧನ ಏಷಣೆ ಹಣ ಮಕ್ಕಳು, ಸಾಧ್ಯ ಏಷಣೆ ಈ ಲೋಕ ಸ್ವರ್ಗ ಲೋಕ, ಎರಡೇ ಸಾಧನ ಏಷಣೆ ಸಾಧ್ಯ ಏಷಣೆ ಎರಡೇ ಏಷಣೆ, ಏಷಣೆ ಅಂದ್ರೆ ಬೈಕೆ, ಎರಡೇ ಇರತಕ್ಕದ್ದು ಸಹ ಆ ಈ ಆತ್ಮದ ಏಷ ಆ ಈ ಆತ್ಮದ ಅಲ್ಲ, ಅವನು ಹೆಂಗಿದ್ದಾನೆ ಗೊತ್ತಲ್ಪ, ನೇತಿ ನೇತ್ಯ ಆತ್ಮ, ಹೀಗಲ್ಲ ಹೀಗಲ್ಲ ಅಂತ ಅನ್ನುವ ಪ್ರಕಾರದಿಂದ ತಿಳಿದು ಬರುವಂತಹ ಆತ್ಮ, ಹೇಗೆ ಹೇಗಿರಬಹುದು ಅಂತ ಕಲ್ಪನೆ ಮಾಡ್ಕೋತೀಯೋ ಆ ಯಾವ ಕಲ್ಪನೆಗೂ ಸಿಗದೇ ಇರತಕ್ಕಂತಹ ಆತ್ಮ ಅವನು ನೇತಿ ನೇತ್ಯ ಆತ್ಮ. ಅಗೃಹ್ಯ, ಯಾವ ಕರ್ಮೇಂದ್ರಿಯಕ್ಕೂ ಸಿಗುವನಲ್ಲ, ನಹಿ ಗೃಹ್ಯತೆ, ಅವನು ಹಿಡಿಯಕ್ ಆಗೋದಿಲ್ಲ, ಅಲ್ಲೇ ಎಲ್ಲವನ್ನು ಹಿಡಿಯುವಾಗ ಇಕ್ಕ ಅವನು ಹಿಡಿತೀಯನ, ಇಕ್ಕ ಹಿಡಿಯ ಯಾವೇ ಇಕ್ಕದಿಂದ, ಇಕ್ಕಳಿಂದ ಪಾತ್ರ ಹಿಡಿಬಹುದು, ಇಕ್ಕಳವನ್ನು ಹಿಡಿಯಕ್ಕಾಗತ್ತ, ಹಂಗೆ ಎಲ್ಲಕ್ಕೂ ಇಕ್ಕಳ ಪರಮಾತ್ಮ, ಎಲ್ಲವನ್ನು ಹಿಡಿಯುವನು ಅವನು, ಅವನಂತ ಹಿಡಿತೀಯ ನೀನು. ಅಶೀರ್ಯ ಶ್ರೀ ಹಿಂಸಾಯ, ಅವನು ಹಿಂಸೆಗೆ ಒಳಗಾಗೋದಿಲ್ಲ, ಅವನಿಗೆ ಕೊರತೆ ಆಗೋದಿಲ್ಲ, ನಹಿ ಶೀರ್ಯತೆ, ಅವನು ಸ್ವರ್ಗೋದಿಲ್ಲ, ಕೊರತೆ ಆಗೋದಿಲ್ಲ, ಹಿಂಸೆಗೆ ಒಳಗಾಗೋದಿಲ್ಲ. ಅಸಂಗ, ಯಾವುದು ಕಟ್ಬಿಡಲಿಲ್ಲ, ನಹಿ ಸಜ್ಜತೆ ಅಂಟ್ಕೊಳ್ಳ, ಯಾಕಂದ್ರೆ ಆಕಾಶಕ್ಕಿಂತ ಸೂಕ್ಷ್ಮ, ಆಕಾಶಕ್ಕೂ ಕಾರಣ, ಆಕಾಶವೇ ಯಾವುದಕ್ಕೂ ಅಂಟ್ಕೊಳ್ಳಲ್ಲ, ಪರಮಾತ್ಮನ ಕಾರ್ಯವಾದ ಆಕಾಶಕ್ಕೆ ಅಂಟ್ಕೊಳ್ಳುವಿಕೆ ಇಲ್ಲ. ಇನ್ನು ಪರಮಾತ್ಮ ಆಕಾಶಕ್ಕೆ ಕಾರಣ ಆದ ಪರಮಾತ್ಮ ಎಂತ ಅಂಟ್ಕೊಳ್ತಾರೆ, ಅದಂಗ ಅಸಿತ ನವ್ಯಸತಿ, ಅಸಿತ ಅಂದ್ರೇನಾ, ಅಯ್ಯಪ್ಪ 28 ಸಲ ಬಂದಿದೆ ಏನ್ರ ನೀವು ಅಸಿತ ಕಟ್ಟಾಕಲ್ ಪಡೆದವನು, ಯಾಕಂದ್ರೆ ನಹಿ ಅಸಿತೋನು ವ್ಯಸತೆ, ಯಾರು ಯಾರು ಕಟ್ಟಾಕಿಸ್ಕೊಳ್ತಾರೋ ಅವ್ರು ವ್ಯಸೆಗೆ ಹೋಗ್ತಾನೆ. ಹೀ ಬಂದನೇ ಸೀತ ಸಿನೋತಿ ಲಟ್ಟೋ ಸೀತ ಕಟ್ಟಲ್ಪಟ್ಟವನು ಅಂತ, ಅವನು ಯಾವ್ದು ಕಟ್ಟಕಲ್ ಪಡೋದಿಲ್ಲ, ಆದ್ರಿಂದ ನಮ್ ವ್ಯಸತೆ ಈ ವ್ಯಸೆ ಹಿಂಸೆಗೆ ಒಳಗಾಗುವುದಿಲ್ಲ, ಅವನು ದುಃಖಕ್ಕೆ ಒಳಗಾಗುವುದಿಲ್ಲ, ನರಿಷ್ಯತಿ ಅವನು ಕೊರಗೋದು ಇಲ್ಲ, ಹಾಳಾಗೋದಿಲ್ಲ. ಏತಮು ಇದನ್ನೇ ಈ ಪರಮಾತ್ಮನನ್ನೇ ಏತೇ ಪುಣ್ಯಪಾಪೇ ನ ತರತಃ ಅಂತ, ಈ ಪುಣ್ಯ ಪಾಪಗಳು ಇವನನ್ನು ಅಟ್ಯಾಕ್ ಮಾಡೋದಿಲ್ಲ, ಮುಚ್ಕೊಳ್ಳೋದಿಲ್ಲ, ವ್ಯಾಪಿಸ್ಕೊಳ್ಳೋದಿಲ್ಲ. ಏತೇ ಪುಣ್ಯಪಾಪೇ ಏತಂ ಪರಮಾತ್ಮನ ನ ತರತಃ ವ್ಯಾಪ್ತಃ, ಪುಣ್ಯ ಪಾಪಗಳು ಈ ಪರಮಾತ್ಮನ ಎಲ್ಲವನ್ನು ಮುಟ್ಟಿಸ್ಕೊಂಡಿರುತ್ತೆ, ಹಿರಣ್ಯಗ ಬನಿಗೂ ಪುಣ್ಯ ಪಾಪ ಉಂಟು, ಇಂದಾದಿಗಳಿಗೂ ಉಂಟು, ನಮ್ಗಂತೂ ಉಂಟು ಕೇಳಿಬೇಕಿಲ್ಲ. ಅವನು ಈ ಕಾರಣದಿಂದ ನಾನು ಪಾಪ ಮಾಡಿಬಿಟ್ಟೆ, ಅತಃ ಪಾಪ ಮಕರವಂ ಅಂತ ಹೇಳಿ ಮನುಷ್ಯನಿಗೆ ಹೇಗೆ ಬಂದ ಅದರಿಂದ
ಎಂಟು ಬರತ್ಸು. ಅತಃ ಕಲ್ಯಾಣ ಮಕರಂ ಅತಃ ಅಸ್ಮಾ ಕಾರಣ, ಈ ಕಾರಣದಿಂದ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ವಿಜ್ಞರಾದವರಿಗೆ ಒಳ್ಳೆಯ ಕೆಲಸದಿಂದ ಹೆಮ್ಮೆಯೂ ಕೆಟ್ಟ ಕೆಲಸದ ದುಃಖವೂ ಹೇಗಾಗತ್ತೋ ಹಾಗೆ ಎರಡು ಅವನಿಗೆ ಆಗುವುದಿಲ್ಲ. ಈ ಎರಡನ್ನೂ ಈತನು ದಾಟುತ್ತಾರೆ. ಇವನು ಇವೆರಡು ಇವನನ್ನು ಮುಟ್ಟೋದಿಲ್ಲ ಮುಂಚೆ, ಇವನು ಈ ಎರಡನ್ನೂ ದಾಟಿರುತ್ತಾನೆ. ಈಗ ಉಭಯ ದ್ವಿತೀಯ ದ್ವೇಷನ ಈ ಎರಡನ್ನು ಏಷಃ ಅಂದ್ರೆ ಈ ಆತ್ಮನು ದಾಟಿರುತ್ತಾನೆ. ನೀನಂಕೃತ ಕೃತೇ ತಪಃ ಏನಮ್ಮ ಆತ್ಮಾನ, ಈ ಆತ್ಮನನ್ನ ಕೃತಾಕೃತಗಳು ಅಂದ್ರೆ ಕೃತ ಅಂದ್ರೆ ಪುಣ್ಯಕರ್ಮ, ಅಕೃತ ಅಂದ್ರೆ ಪಾಪಕರ್ಮ, ಅದು ತಪ್ಪಿಸೋದಿಲ್ಲ ಅಂತ. ಪುಣ್ಯ ಪಾಪಗಳು ತಪ್ಪಿಸುತ್ತೆ ಎಲ್ಲೋ ಗಂಧದ್ವಾರ ಅಂದ್ಕೊಳ್ಳೆ ಸಾಣೆಕ ತಗೊಂಬಾರೋ ಗಂಧ ತಗೊಂಬಾರೋ ಗಂಧದ್ವಾರ ಅಂದ್ರೆ ದೇವರ ಗಂಧ ಹಚ್ಬೇಕು. ಓ ಗಂಧನೇ ತೇಜಿಲ್ಲ ಆವಾಗ ಸಾಣೆಕಲ್ಲು ಗಂಧ ತಗೋಬೇಕು. ಹಾಗೆ ಮಾತ್ರೆ ತಗೋಬೇಕಾದ್ರೆ ಎಲ್ಲೋ ನೀರು ಬಾಟ್ಲಿ ಲೋಟ ಒಂದು ಇಲ್ವಲ್ಲೋ ತಡೆ ತಗೊಂಬರ್ತೀವಿ. ಸಹೇತು ಬಂಧಮೋಕ್ಷೋ ಅಭಿಹೇತು ಮಂತ್ರ ಬ್ರಾಹ್ಮಣಾಭ್ಯಾಮ್ ಬ್ರಾಹ್ಮಣ ಯಾವುದೋ ಅನುಬಂಧ ಅನುಬಂಧ ಮಂತ್ರ ಅಂತ ಬ್ರಾಹ್ಮಣಗಳು ಅಂತ ವೇದದಲ್ಲಿ ಭಾಗ. ಮಂತ್ರವು ಸಂಕ್ಷಿಪ್ತವಾಗಿ ಬ್ರಾಹ್ಮಣ ಹೇಳಿದ್ದಾನೆ ಹೇಳುತ್ತೆ. ಬ್ರಾಹ್ಮಣವು ವಿಸ್ತಾರವಾಗಿ ಬಿರುಡೆ ಕೊಟ್ಟು ಆತ್ಮವಿಚಾರವನ್ನು ಹೇಳುತ್ತೆ. ಯಾವ ಆತ್ಮವಿಚಾರವನ್ನು ಬ್ರಾಹ್ಮಣವಾಗುತ್ತೆ ಹೇಳುತ್ತೋ ಅದನ್ನು ಮಂತ್ರ ಸಂಕ್ಷಿಪ್ತ ಹೇಳುತ್ತೆ. ಹೀಗೆ ಮಂತ್ರ ಬ್ರಾಹ್ಮಣ ಅನ್ನುವಂತ ಎರಡು ಭಾಗಗಳಿಂದ ಕಾರಣಸಹಿತವಾಗಿ ಬಂಧ ಮೋಕ್ಷಗಳನ್ನ ನಾವು ತಿಳಿಸಿಕೊಟ್ಟದ್ದಾಯಿತು. ಕಾರಣ ಯಾವುದು ಬಂಧ ಮೋಕ್ಷಗಳಿಗೆ? ಬಂಧಕ್ಕೆ ಕಾರಣ ಕಾಮ, ಮೋಕ್ಷಕ್ಕೆ ಕಾರಣ ಜ್ಞಾನ, ಕಾಮಕ್ಕೆ ಕಾರಣ ಅವಿದ್ಯೆ. ಕಾಮವನ್ನೇ ಜಾಸ್ತಿ ಒತ್ತಿಕೊಟ್ರು. ಕಾಮವೇ ಇದನ್ನು ಕಾಮ ಮನಃ ಅಂತೇಳಿ ಕಾಮಿಸುವ ಆತನಿಗೆ ಎಲ್ಲಾ ಯೋಚನೆಗಳು ಎಲ್ಲಾ ಬಂಧನಗಳು ಕಾಮಿಸುವ ಆತನಿಗೆ ಕಾಮಕ್ಕೆ ಕಾರಣ ಅವಿದ್ಯೆ. ಹಾಗೆ ಶೋಕಯುಶ್ಚ ಪುನರ್ ಮೋಕ್ಷ ಸ್ವರೂಪ ವಿಸ್ತರೇಣ ಪ್ರತಿಪಾದಿತ. ಶ್ಲೋಕಗಳಿಂದ ಅನುಪಂಥಾದ ಪ್ರಾಣ ಮೂರ್ನಾಲ್ಕು ಶ್ಲೋಕಗಳಿಂದ ಮೋಕ್ಷ ಸ್ವರೂಪವನ್ನ ಮುಕ್ತನಾದ ಆತ್ಮನ ಸ್ವರೂಪವನ್ನ ಡಿಟೇಲ್ ಆಗಿ ವಿಸ್ತಾರವಾಗಿ ಕಳಿಸಿದೀವಿ ಸಂಸ್ಕೃತ ವಿಸ್ತಾರವಾಗಿ ಹೇಳ್ತಾರೆ. ದೀರ್ಘವಾಗಿ ಬಹಳ ವಿಶೇಷವಾಗಿ ಅದನ್ನ ತಿಳಿಸಿಕೊಟ್ಟದ್ದಾಯಿತು ಅಂತ ಬ್ರಾಹ್ಮಣದಿಂದ ಹೇಳಿದಂತಹ ವಿಚಾರವನ್ನ ಶ್ಲೋಕ ರೂಪದ ಭಾಗವನ್ನ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದ ಮೋಕ್ಷ ಸ್ವರೂಪವನ್ನ ತಿಳಿಸಿಕೊಟ್ಟದ್ದಾಯಿತು. ಏವಂ ಏತಸ್ಮಿನ್ ಆತ್ಮವಿಷಯೇ ಸರ್ವೋ ವೇದ ಯಥೋಪಯುಕ್ತ ಯಥೋಪಯುಕ್ತೋ ಭವತಿ. ಈ ಬ್ರಾಹ್ಮಣ ಇದಲ್ಲ ಧವಾಯೇಷ ಮಹಾದ ಬ್ರಾಹ್ಮಣ ಅಲ್ಲ, ಆ ಪಂಥ ಹಿಂದಕ್ಕೆ ಇದಲ್ಲ ಅದು ಬ್ರಾಹ್ಮಣ. ಯಾಕೆಂದ್ರೆ ಈ ಇದೆ ಸವಾಯ ಅದಕ್ಕೆ ಪೀಠಿಗೆ ಹಾಕ್ತಾ ಇರೋದವರು
ಮುಂಜಾನೆ ಇದಕ್ಕೆ ಪೀಡಿಕೆ ಆಗ್ತಾ ಇರೋದ್ರಿಂದ ಇಲ್ಲಿ ಬಂತಲ್ಲಪ್ಪ. ಹೌದು ದೊಡ್ಡ ಚರ್ಚೆ ನಾಲ್ಕು ನಾಲ್ಕು ಆರು ಏಕೀಭೋಜನ ಪಶಿತಿ ಇತ್ಯಾಹು ಏಕೀಭೋಜನ ಅದು ಸಜ್ಜದ ಪೇಷಸ್ಕಾರಿ ಪೇಷುವ ಮಾತಾಬಾದಾಯ ಅದೆಲ್ಲ ಬ್ರಾಹ್ಮಣ ಅನುಪಂತ ಅದೆಲ್ಲ ಮಂತ್ರ. ಹಾಗೆ ಇದು ಅನುಪಂತಾವಿಧದ ಪುರಾಣ ಅನ್ನೋ ಮಂತ್ರ ಇದೆಯಲ್ಲ ಅದಕ್ಕೆ ಹಿಂದಿನದೆಲ್ಲ ಬ್ರಾಹ್ಮಣ. ಅನುಪಂತಾವಿಧ ಪುರಾಣ ಮಂತ್ರ ಆ ಮಂತ್ರ ಬ್ರಾಹ್ಮಣಗಳಿಂದ ಆತ್ಮಸ್ವರೂಪವನ್ನ ಮೋಕ್ಷ ಸ್ವರೂಪವನ್ನ ತಿಳಿಸಿಕೊಟ್ಟದ್ದಾಯಿತು ಅಂತ ಹೇಳ್ತಾ ಮತ್ತೆ ಏತಸ್ಮಿನ್ ಆತ್ಮವಿಷಯ ಈ ಆತ್ಮವಿಷಯದಲ್ಲಿ ಸಮಸ್ತ ವೇದಗಳು ಉಪಯುಕ್ತವಾಗಿದೆ ಅನ್ನೋದನ್ನು ಮುಂದಿನ ಬ್ರಾಹ್ಮಣ ತಿಳಿಸ್ತಾ ಇದೆ. ಸಮಸ್ತ ವೇದಗಳಿಂದ ವೇದಗಳು ವೇದಯುಕ್ತ ಕರ್ಮಗಳು ಉಪಾಸಗಳು ಎಲ್ಲ ವ್ರತ ದಾನ ಹೋಮ ಎಲ್ಲವೂ ಆತ್ಮಜ್ಞಾನಕ್ಕೆ ನಿಯುಕ್ತವಾಗಿರೋದು. ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ನಾವು ಕರ್ಮಗಳನ್ನ ವ್ರತಗಳನ್ನ ಪೂಜೆಗಳನ್ನ ಅನುಷ್ಠಾನಗಳನ್ನ ಎಲ್ಲ ಮಾಡೋದು ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ. ಈ ಆತ್ಮ ವಿಷಯದಲ್ಲಿಯೇ ಸಮಸ್ತ ವೇದಗಳು ಯಾವ ರೀತಿ ಆದರೆ ಉಪಯುಕ್ತವಾದದ್ದಾಗಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೋ ಅದನ್ನ ನಾನು ಹೇಳ್ತೀನಿ. ಏನ್ ಸುದ್ದಿ ಹೊರಟಿದೆ ಇವಾಗ ಅದನ್ನು ತಿಳಿಸ್ಕೊಡ್ತೀನಿ. ಆತ್ಮಜ್ಞಾನಕ್ಕೆ ಇವುಗಳ ಸಾಧನವಾಗಿದೆ ಎಂಬುದನ್ನು ಹೇಳ್ಕೊಡ್ತೀನಿ ಅಂತೇಳಿ ತದರ್ಥ ಎಂ ಖಂಡಿಕಾ ಆರಭ್ಯತೆ. ಅದಕ್ಕಾಗಿ ಆತ್ಮಜ್ಞಾನವನ್ನ ಯಾವ ರೀತಿ ಈ ವೇದಾನುವಚನಾದಿಗಳು ತಿಳಿಸ್ಕೊಡುತ್ತೆ ಎಂಬುದನ್ನ ತೋರಿಸಿಕೊಡುವುದಕ್ಕೋಸ್ಕರವಾಗಿ ಈ ಖಂಡಿಕೆ ಹೊರಟಿದೆ. ಆತ್ಮಜ್ಞಾನ ಪ್ರತಿಪಾದನೆ ಮಾಡೋಕ್ಕಾಗಿಯೇ ಬಂದಿರೋದು ಅವುಗಳಲ್ಲ ಅನ್ನೋದು ನಮ್ಗೆ ಗೊತ್ತಾಗಬೇಕು. ನಿಮ್ಗೆ ಇವತ್ತೆಲ್ಲರೂ ವೇದಾಧ್ಯಯನ ಮಾಡಿ ಪೌರೋಹಿತ್ಯ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಹೊರತು ವೇದಾಧ್ಯಯನ ಮಾಡಿ ಆತ್ಮ ತಿಳ್ಕೋಬೇಕು ಅಂತ ಅಂದ್ಕೊಂಡೇ ಇಲ್ಲ ವೈದಿಕರು. ವೇದಾಧ್ಯಯನ ಮಾಡಿ ಏನ್ ಮಾಡ್ತಿರೋ ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಕಾರ್ಯಕ್ರಮ ಮಾಡಿಸಿಬಿಟ್ಟು 2,000 2,500 ಜನ ತಗೊಂಡು ಜೋಡಿಸಿ 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 ಇಟ್ಟು ಒಂದು ಬೈಕು ಮೊಬೈಲ್ ತಗೊಂಡು ಇನ್ನು ಸ್ವಲ್ಪ ಜೋಡಿಸಿ ಜೋಡಿಸಿ ಇಟ್ಕೊಂಡು ಮದುವೆ ಮಾಡ್ಕೊಂಡು ಆಮೇಲೆ ಜೀವಮಾನ ಪೂರ್ತಿ ಹಣಗೋದು ಹೆಂಡತಿ ಮಕ್ಕಳಿಗಾಗಿ. ಓ ಕರ್ಮವೇ ಆಚಾರ ಯಾವಾಗಲೂ ಸುಖ ಇಲ್ಲ, ಯಾವಾಗಲೂ ಒದ್ದಾಟವೇ ಕಲ್ಪನೆ. ತಚ್ಚ ಯಥಾ ಅಸ್ಮಿನ್ ಪ್ರಪಾಠಕ್ಕೆ ಅಭಿಹಿತಂ ಸಪ್ರಯೋಜನ ಅನೂದ್ಯ ಅತ್ರೈವ ಉಪಯೋಗ ಕೃಷ್ಣಸ್ಯ ವೇದಸ್ಯ ಕಾಮ್ಯರಾಶಿ ವರ್ಜಿತಸ್ಯ ಇತ್ಯವಮರ್ಥ ಉಕ್ತಾರ್ಥಾನುವಾದ ಸವಾ ಏಷಃ ಇತ್ಯಾದಿ. ಇಲ್ಲಿ ಸವಾ ಏಷಃ ಮಹಾನಜಾತ್ಮ ಜಲ ಅದಕ್ಕೆ ಪಿಡಿಗೆ ಆಗ್ತಾ ಇದ್ದಾರೆ. ಈ ಪ್ರಪಾಠಕ ಪ್ರಪಾಠಕ ಅಂತ ಭಾಷಿಕಾರರು ಖಂಡಿಕಾ ಭಾಗ ಪ್ರಪಾಠಕ ಅಂತಾರೆ. ಅಷ್ಟಿನ್ ಪ್ರಪಾಠಕ ಸ್ವಾಮಿ ಪ್ರಪಾಠಕ ಅಂತ ಅನುವಾದ ಮಾಡ್ತಾರೆ, ಏನು ಇದಕ್ಕೆ ಮಾಡುವುದಿಲ್ಲ. ಈ ಪ್ರಪಾಠಕದಲ್ಲಿ ಹೇಳಿದಂತೆಯೇ ಇದ್ದಾರೆ. ಈ ಖಂಡಿಕೆ ಪ್ರಪಾಠಕ ಎಲ್ಲ ಒಂದೇ ಅರ್ಥ. ಆ ಪ್ರಪಾಠಕದಲ್ಲಿ ಹೇಳಿದ್ದಾಗಿರ್ತಕ್ಕಂತಹ ವಿಚಾರ ಸಪ್ರಯೋಜನ ಪ್ರಯೋಜನ ಸಹಿತವಾಗಿ ಈ ಆತ್ಮ ವಿಚಾರವನ್ನು ಹೇಳಿದ್ವಲ್ಲ ಅದನ್ನು ಅನುವಾದ ಮಾಡಿಕೊಂಡು ಈ ಆತ್ಮಜ್ಞಾನದ ವಿಷಯದಲ್ಲಿಯೇ ಸಮಸ್ತಕ್ಕೂ ವಿನಿಯೋಗ ಇರೋದು. ಎಲ್ಲ ಯಜ್ಞಾಗಾದಿಗಳ ವಿನಿಯೋಗವು ಆತ್ಮಜ್ಞಾನಕ್ಕೆ ಬಂದಿರೋದು. ಸಮಸ್ತ ವೇದಗಳು ಎಂಥ ವೇದಗಳು ಕಾಮ್ಯರಾಶಿ ವರ್ಜಿತವಾದ ವೇದ ಭಾಗ ಬಿಟ್ಟು ಅಂದ್ರೆ ಕಾಮ್ಯ ಭಾಗ ಅಧ್ಯಯನಕ್ಕೆ ತೊಂದರೆ ಇಲ್ಲ, ಕರ್ಮಕ್ಕೆ ಕಾಮ್ಯ ಕರ್ಮ ಮಾಡಬಾರ್ದು. ವೇದ ಪಾರಾಯಣ ಮಾಡ್ಬೇಕಾದ್ರೆ ವಾಯುವ್ಯಾನು ಹೇಳು, ಗುಹಾನು ಹೇಳು, ಎಲ್ಲ ಪೀವಾನು ಹೇಳು, ಎಲ್ಲಾನು ಹೇಳ್ಕೋ. ಕಾಮ್ಯ ಮಂತ್ರವನ್ನು ಹೇಳೋದಾದ್ರೂ ಪರಮಾತ್ಮ ಸ್ತೋತ್ರ ಹೇಳ್ಕೊಂಡು ಹೋಗ್ತಾ ಹೋಗ್ಬೇಕು. ಅಲ್ಲಿ ಕಾಮಿತವ್ಯವಾದ ಪದಾರ್ಥವನ್ನು ಇಸ್ಕೊಂಡು ಹೇಳಕ್ ಹೋಗ್ಬಾರ್ದು. ಭಾಷಿಕರು ಕಾಮ್ಯರಾಶಿ ವರ್ಜಿತಸ್ಯ ವೇದಸ್ಯ ಕಾಮ್ಯರಾಶಿ ಇದೆಯಲ್ಲ ಕಾಮ್ಯ ಭಾಗ, ಅದನ್ನು ಬಿಟ್ಕೊಂಡಂತಹ ವೇದ ಭಾಗ ಏನುಂಟೋ ಆ ಸಮಸ್ತವೆಲ್ಲ ವೇದ ಭಾಗಕ್ಕೂ ಈ ಆತ್ಮಜ್ಞಾನದಲ್ಲಿಯೇ ವಿನಿಯೋಗವಿರೋದು ಎಂಬುದು ಈ ಅರ್ಥವಿದೆಯಲ್ಲ, ಇದು ಉಕ್ತವಾದ ಅರ್ಥ. ಅದನ್ನು ಇಲ್ಲಿ ಅನುವಾದ ಮಾಡ್ತಾ ಇದೆ ಸವಾ ಏಷ ಅಂತ. ಈ ರೀತಿಯಾದ ಭಾಗದಿಂದ ಈ ಅರ್ಥವನ್ನು ಹೇಳಿದ್ವಲ್ಲಪ್ಪ ಅದನ್ನು ನಾನು ಅನುವಾದ ಮಾಡ್ತಾ ಇದ್ದೀನಿ. ಆ ಈ ಅನುವಾದ ಭಾಗದಿಂದ ಏನ್ ತಿಳಿಸ್ತೀನಿ ಗೊತ್ತಾ, ಸಮಸ್ತ ವೇದಗಳು ಆತ್ಮಜ್ಞಾನಕ್ಕಾಗಿಯೇ ಬಂದಿರೋದು ಅಂತ. ಬರೀ ವೇದ ಮಾತ್ರ ಅಲ್ಲ, ವೇದ ವೇದೋಕ್ತ ಕರ್ಮ ಉಪಾಸನೆ ಎಲ್ಲ
ವೇದೋಕ್ತ ಕರ್ಮೋಪಾಸನೆ ಬಂದ್ಮೇಲೆ ಲೌಕಿಕವಾದ ಪುರಾಣೋಕ್ತವಾದ ವ್ರತಗಳ ವಿಚಾರ ಹೇಳಲೇಬೇಕಾಗಿಲ್ಲ. ನಾವು ಏನ್ ಮಾಡ್ಕೊಂಡ್ಬಿಡ್ತೀವಿ, ವರಸಿ ಜನಕ ವ್ರತ, ಗೋಕುಲಾಷ್ಟಮಿ ವ್ರತ, ಶಿವರಾತ್ರಿ ಎಲ್ಲವೂ ಕೂಡ ಕಾಮ್ಯವಾಗಿಟ್ಕೊಂಡ್ಬಿಡ್ತೀವಿ. ಅಸ್ಮಾಕಂ ಸ ಕುಟುಂಬ ನಮ್ಮ ಕ್ಷೇಮ ಸ್ಥೈರ್ಯ ಅಂತ ಹಂಗೇನು ಹೇಳಬೇಕು ಅಂತ ಏನು ನಿಯಮ ಇಲ್ಲ. ಅದನ್ನು ಕೂಡ ಈಶ್ವರಾತ್ಮ ಬುದ್ಧಿಯಿಂದ ಮಾಡಬಹುದು. ಯಾವುದೇ ವ್ರತವನ್ನು ನಿಯಮವನ್ನು ಎಲ್ಲವನ್ನು ಫಲಾಪೇಕ್ಷೆ ಇಲ್ಲದೆ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡಿದರೆ ಚಿತ್ತಶುದ್ಧಿಯು ಭಗವದ್ಭಕ್ತಿಯು ಉಂಟಾಗಿ ಅಂತರ್ಮುಖತೆ ಉಂಟಾಗಿ ತತ್ವಜ್ಞಾನಕ್ಕೆ ಯೋಗ್ಯತೆ ಉಂಟಾಗುತ್ತೆ. ಅದು ಬಹಳ ಮುಖ್ಯವಾದಂತಹ ಸಾಧನ ಅದು. ಆ ರೀತಿ ಮಾಡೋದು ಸಹ ಇತಿ ಉಕ್ತ ಪರಾಮರ್ಶಾರ್ಥ ಸವಾ ಏಷ ಮಹಾನುಜಾತ್ಮ ಜನ ಸಹ ಅನ್ನೋದು ಏನು ಹೇಳುತ್ತೆ ಅಂದ್ರೆ ಹಿಂದೆ ಹೇಳಿದ್ದಾಗಿರುವ ಆತ್ಮಸ್ವರೂಪವನ್ನು ಪರಾಮರ್ಶೆ ಮಾಡೋದು. ಪರಾಮರ್ಶೆ ಅಂದ್ರೆ ರೆಫರೆನ್ಸ್, ರೆಫರ್ ಮಾಡೋದು. ರೆಫರ್ ಮಾಡೋಕೆ ಅದು ಹೇಳ್ಕೊಳಕ್ಕಾಗಿ ಆತ್ಮ ವಿಚಾರ ಹೇಳಿದ್ವಲ್ಲಪ್ಪ, ಹುಟ್ಟಿಲ್ಲದ, ಸಾವಿಲ್ಲದ, ದೋಷವಿಲ್ಲದ ಅಂತ ಆ ಆತ್ಮನು ಅಂತ ಆ ಆತ್ಮನ ಪರಾಮರ್ಶೆ ಮಾಡೋಕ್ಕೋಸ್ಕರ ಸಹ ಅನ್ನೋ ಶಬ್ದವನ್ನ ಈ ಬ್ರಾಹ್ಮಣ ಭಾಗ ಆರಂಭ ಮಾಡ್ಕೊಳ್ತಾ ಇದೆ. ಓ ನಮ್ ಗುರು ಬಂದ್ರು ಉಕ್ತ ಪರಾಮರ್ಶತೆ ತಂ ಪ್ರತಿ ನಿರ್ದಿಶತಿ ಏಷಃ ವಿಜ್ಞಾನಮಯ ಇತಿ. ಯಾರವನು ಪರಾಮೃಷ್ಟನಾದವನು ಅಂದ್ರೆ ರೆಫರ್ ಮಾಡಿದವನು, ಯಾರನ್ನು ಕುರಿತು ಹೇಳಿದೆಯಲ್ಲ, ಹೇಳಲ್ಪಟ್ಟವನಾದ ಆ ವಸ್ತುವು ಆ ತತ್ವವು ಯಾವುದು ಅಂತ ಕೇಳಿದ್ರೆ ಅವನನ್ನು ಕುರಿತು ನಿರ್ದೇಶ ಮಾಡ್ತಾ ಇದೆ. ಯಾವ ಈ ವಿಜ್ಞಾನಮಯನಿದಾನೋ ಇವನೇ, ವಿಜ್ಞಾನಮಯನಾಗಿ ತೋರ್ತಾ ಇದ್ದಾನೆ. ಬುದ್ಧಾಭಿಮಾನದಿಂದ ಅವನು ವಿಜ್ಞಾನಮಯನಾಗಿ ಜೀವನಾಗಿ ಕರ್ತೃಭೋಕ್ತವಾಗಿ ತೋರ್ತಾ ಇದ್ದಾನಲ್ಲ, ಇವನು ಸಾಮಾನ್ಯನಲ್ಲ, ಜೀವನಾಗಿ ತೋರ್ತಾ ಇದ್ದಾನಲ್ಲ, ಇವನೇ ಜೀವತ್ವ ಬಿಟ್ಟರೆ ಅಂತಾದ್ರೆ ಬಿಟ್ಟಿದ್ದಾನೆ ಅಂತಾದ್ರೆ ಸಾಕ್ಷಾತ್ ಪರಮೇಶ್ವರ. ಇವನು ಜೀವತ್ವ ಒಂದರಿಂದಲೇ ಇವನಿಗೆ ಸಂಸಾರಿತ್ವ, ಪರಿಚ್ಛಿನ್ನತ್ವ, ದುಃಖಿತ್ವ, ಜನ್ಮ ಮರಣಾಧಿಮತ್ವ ಎಲ್ಲ ತೋರ್ತಾ ಇರೋದು. ವಿಶೇಷವಲ್ಲ, ಜೀವನಾಗಿ ತೋರ್ತಾ ಇರೋ ಈತನ ಜೀವತ್ವ ಕಳ್ಸ್ಕೊಂಡ್ಬಿಟ್ಟ ಅಂದ್ರೆ ಸಾಕ್ಷಾತ್ ಪರಮೇಶ್ವರನೇ ಇವನು ಅಂಥೇಳಿ ಈ ವಿಜ್ಞಾನಮಯನಾಗಿ ವಿಜ್ಞಾನಮಯನು ಎಂಬುದಾಗಿ ಯಾರನ್ನ ಹೇಳಿದಿವೋ ಅವನನ್ನ ಇವಾಗ ಪರಾಮರ್ಶೆ ಮಾಡಿದ. ಯಾವ ಈ ವಿಜ್ಞಾನಮಯನಿದಾನೋ ಅವನನ್ನು ಹೇಳ್ತೀವಿ ಕೇಳಪ್ಪ ಅಂಥೇಳಿ ಅವನನ್ನು ಪರಾಮರ್ಶೆ ಮಾಡ್ತಾ ಇದೆ. ಯಾಕೆ ಅತೀತಾನಂತರ ವಾಕ್ಯೋಕ್ತ ಸಂಪ್ರತಿಯೋ ಮಾಭೂತ್ ಇತಿ ಯಶಃ. ಕರ್ಮಾದಿಗಳು ಸ್ವತಂತ್ರವಾಗಿಯೂ ಉಪಯೋಗವಾಗಿವೆ, ಆದರೆ ಅವು ಪರಮಾತ್ಮ ಜ್ಞಾನಕ್ಕೂ ಉಪಯೋಗವಾಗಿರುತ್ತವೆ. ಆದ್ದರಿಂದ ಈ ದೃಷ್ಟಿಯಿಂದ ವೇದವೆಲ್ಲವೂ ಜ್ಞಾನಕ್ಕೆ ಉಪಯೋಗವಾಗುತ್ತೆ ಎಂದು ತೋರಿಸುವುದಕ್ಕಾಗಿ ಹಿಂದೆಯೇ ಇರುವ ವಾಕ್ಯದಲ್ಲಿರುವ ಪರಮಾತ್ಮನ ತಿಳುವಳಿಕೆ ಆಗ್ಬಾರ್ದು ಅನ್ನಕ್ಕೆ ಇಲ್ಲಿ ಯಶ ವಿಜ್ಞಾನಮಯ ಅಂತ ಯಶಃ ಅಂತ ಅಲ್ಲಿ ಏನಿದೆ ಮಂತ್ರ ಸವಾ ಏಷ ಮಹಾನ್ ಆತ್ಮ ಯೋಜಂ ವಿಜ್ಞಾನಮಯ ಅಂತ. ಸವಾ ಏಷಃ ಅಂದ್ರೆ ವಿಜ್ಞಾನಮಯನ ಹೇಳ್ತಾ ಇದೆಯಾ ಹೊರತು ಪರಮಾತ್ಮನ ಹೇಳ್ತಾ ಇಲ್ಲ. ಹೇಗೆ ಪರಮಾತ್ಮನ ಹೇಳಿದ್ರೆ ಅವನು ಅಂತಹದೇ ಆಕಾಶ ತಸ್ಮಿಂಚೇತೆ ಅಂತ ಅವನು ಹೊಂದಲ್ಲ. ಅದು ಅಷ್ಟೇ ಅಲ್ಲ, ಇವನನ್ನೇ ಇದನ್ನ ತಿಳ್ಸ್ಕೊಳಕ್ ಹೊರಟಿರೋದು, ಇವನ ಪರಮಾರ್ಥ ಸ್ವರೂಪವನ್ನು ತಿಳ್ಸ್ಕೊಳಕ್ ಹೊರಟಿರೋದು. ಜೀವರೂಪವನ್ನು ಅನುವಾದ ಮಾಡಿಕೊಂಡು ಜೀವತ್ವವನ್ನ ಬಿಡಿಸಿ ಇವನು ಪರಮಾತ್ಮನಾಗಿದ್ದಾನೆ ಅಂತ ತಿಳ್ಸ್ಕೊಳ್ಬೇಕು ಅಂತ ಹೊರಟಿದೆಯೇ ಹೊರತು ಪರಮಾತ್ಮನನ್ನೇ ನೇರವಾಗಿ ಪರಾಮರ್ಶೆ ಮಾಡ್ತಾ ಇಲ್ಲ ಅಂತ ಇದ್ದಾನೆ. ಅಂದ್ರೆ ಯಾವ ಅತೀತ ಅನಂತರ ಶ್ಲೋಕೋಕ್ತ ಅತೀತೇಶು ಅನೇಕೇಶು ಶ್ಲೋಕೇಶು ಅನಂತರ ಅತೀತ ವಾಕ್ಯೋಕ್ತ ಶ್ಲೋಕ ಕಳೆದು ಹೋಗಿರ್ತಕ್ಕಂತಹ ಆ ಶ್ಲೋಕಗಳಲ್ಲಿ ಈಗ ತಾನೇ ಕಳೆದಂತಹ ವಾಕ್ಯದಲ್ಲಿ ಹೇಳಿದಂತಹ ಆತ್ಮನ ಅರಿವು ಅದೇ ಪರಮಾತ್ಮನ ಅರಿವು ಉಂಟಾಗದೆ ಇರಲಿ ಅನ್ನೋದಕ್ಕೋಸ್ಕರವಾಗಿ ಶ್ರುತಿ ಯಶಃ ಅಂತ ಪ್ರಸಿದ್ಧವಾದ ಜೀವಾತ್ಮನ ಪರಾಮರ್ಶೆ ಮಾಡ್ತಾ ಇದೆ. ಇಲ್ಲಿ ಇಬ್ಬರನ್ನು ತಗೋಬಹುದು. ಎಲ್ಲಿ ಈ ಮಂತ್ರದಲ್ಲಿ ಸವಾ ಏಷ ಮಹಾನಜ ಆತ್ಮ ಯೋಯಂ ಅಂತಿದೆ. ಅವಾಗ ಏಷಃ ಅಂದ್ರೆ ಯಾರವನು ಅಂತ, ಏಷಃ ಅಂದ್ರೆ ಪರಮಾತ್ಮನ, ಏಷಃ ಅಂದ್ರೆ ವಿಜ್ಞಾನಮಯನ ಅಂದ್ರೆ ಪರಮಾತ್ಮನ ತಗೋಬೇಡಿ, ವಿಜ್ಞಾನಮಯನ ತಗೊಳ್ಳಿ. ವಿಜ್ಞಾನಮಯನನ್ನೇ ಸವಾ ಏಷ ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು ಅತ್ಯಂತ ಜ್ಯೋತಿ ಅಂತ ಹೇಳಿ ವಿಜ್ಞಾನಮಯನಾಗಿ ತೋರ್ಬರ್ತಿರುವಂತಹ ಜೀವನನ್ನೇ ಪರಾಮರ್ಶೆ ಮಾಡ್ತಾ ಇದೆ ಅಂತ ತಗೋಬೇಕೇ ಹೊರತು ಹಿಂದಿನ ವಾಕ್ಯ ಹಿಂದೆ ಕಳೆದಂತಹ ವಾಕ್ಯದಲ್ಲಿ ಹೇಳಿದ್ದಾದ ಪರಮಾತ್ಮನ ಅರಿವು ಉಂಟಾಗದೇ ಇರಲಿ ಅನ್ನೋಕ್ಕೋಸ್ಕರವಾಗಿ ಯಶ ವಿಜ್ಞಾನಮಯ ಅಂತ ಅನುವಾದ ಮಾಡ್ತಾ ಇದೆ. ನಾಳೆ ಇದೆ ವಿವರಣೆ ಮಾಡ್ತಿದ್ದೆ 9 ಗಂಟೆ ಆಯ್ತು.
ಪೂರ್ಣಸ್ಯ ಹೇಳಿ ಏನು ಹೇಳ್ಬಿಟ್ಟು ತೆಗಿತಾರೆ ಮ್ಯೂಟ್ ತೆಗಿತಾರೆ.